ख्यामुत्रां करसरसिजैः पुस्तकं शङ्खचक्रे बुभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा महिमामानसे वागधीशः నమస్తే ప్రణే ప్రణత విభవాయ విభవానిమగా నమస్వామిన్ రామ ప్రియతమన్ గురుగుణ నమస్ భీమ ప్రవర నమ శ్రీమన్ శ్రీమన్మధ్వ ప్రదిశ సుదృశన్నో జయ జయ శ్రీ గురుభ్యో నమ నారాయణం సురగరుం జగదేకనాథం భక్తప్రియం నమస్కృతం చ త్రైగుణ్యవర్జితమం విభుమాద్యమీషం వందే భవ్నం అమరాసురసిద్ధవంద్యం నారాయణ నమస్కృత్య నమస్కృతరనరోమం దేవీం సరస్వతీ వ్యాసం తతో తయముదీరే మహాభారతదరిగి వందనే హోరాట ఆరంభ ఆక్తవల్లి ತಯಾರಾಗಿ ಬಂದಿದ್ದಾನೆ ತನ್ನೆಲ್ಲ ರಾಜದುರುಸುಗಳ ಜೊತೆಯಲ್ಲಿ ಆಯುಧಗಳ ಕವಚಗಳ ಹುನಾರದಲ್ಲಿ ಆದರೆ ಅದನ್ನೆಲ್ಲ ತೊರೆದು ನೇರ ಭೀಷ್ಮರಲ್ಲಿಗೆ ಹೋಗಿ ಕಾಲಿಡಿದು ಹೋರಾಟ ಮಾಡಲು ಅನುಜ್ಞೆಯನ್ನು ಪಡಿತಾ ಇದ್ದಾನೆ ಭೀಷ್ಮರನ್ನು ದುರ್ಯೋಧನ ಪಾಳೆಯದಲ್ಲಿ ಸೇರಿದ ದೊಡ್ಡ ವ್ಯಕ್ತಿಯಾಗಿ ಗುರುತಿಸಿಕೊಂಡ ಧರ್ಮರಾಜ ದುರ್ದರ್ಶ ಅಂತ ಕರೆಯುತ್ತ ನನ್ನ ಅಜ್ಜ ಅಂತ ಹೇಳಿ ಪಿತಾಮಹ ಪಿತಾಮಹಾಂತಲು ಗುರುತಿಸುತ್ತಾ ಆಶೀರ್ವಾದನ ಆಶೀರ್ವಾದಕ್ಕೆ ತಲೆ ಒಡ್ಡಿದ್ದಾನೆ ಅಲ್ಲಿಂದ ಮತ್ತೆ ದ್ರೋಣರಲ್ಲಿಗೆ ಬಂದಿದ್ದಾನೆ ದ್ರೋಣನನ್ನೂ ಕರೆದಿದ್ದಾನೆ ದುರ್ಯೋಧನ ಪಾಳೆಯದಲ್ಲಿ ಸೇರಿದ ಒಂದು ದೂರ್ತ ಅಥವಾ ದೂರದಲ್ಲಿ ನಿಂತವ ಅಂತ ಕರೆಯದೆ ಬಹಳ ದೂರಿಯಾಗಿ ಭಗವನ್ ಹೇಳುತ್ತಾ ಪೂಜ್ಯರೇ ಅಂತ ಗುರುತಿಸಿಕೊಂಡು ಆಚಾರ್ಯ ಅಂತ ಹೇಳ್ತಾ ಸಂಬಂಧವನ್ನು ಗಟ್ಟಿ ಮಾಡಿಸಿಕೊಂಡು ಆಶೀರ್ವಾದವನ್ನು ಕೇಳಿದ್ದ ಮುಂದಕ್ಕೆ ಧರ್ಮರಾಜನ ಪಯಣ ಅವನ ದೃಷ್ಟಿ ಹರಿಸಿದ ರೀತಿ ಪ್ರಾಚೀನಾಚಾರ್ಯರಲ್ಲಿಗೆ ಕೃಪಾಚಾರ್ಯರಲ್ಲಿಗೆ ಅಂತ ಅಲ್ಲಿವರೆಗೆ ಬಂದೆವು ಧರ್ಮರಾಜನೊಟ್ಟಿಗೆ ಅನುಮಾನಯತ್ವ ಯೋತ್ಸೇಹಂ ಗುರೋ ವಿಗತ ಕಲ್ಮಶ ಅಲ್ಲಿ ಕರೆದಿದ್ದಾನೆ ಗುರೋ ಅಂತ ಹೇಳಿ ಗುರುಗಳು ಅಲ್ಲಿ ಬಂದಿದ್ದಾನೆ ಹಾಗಾಗಿ ಇವತ್ತು ಗುರುವಿನ ಚಿಂತನೆಗೆ ಧರ್ಮರಾಜ ನನಗೆ ಎಡೆ ಕೊಟ್ಟಿದ್ದಾನೆ ಕರೆದು ತೋರಿಸಿಕೊಟ್ಟಿದ್ದಾನೆ ಯಾರು ಗುರು ಹೇಗೆ ಗುರು ಏನು ಗುರು ಇವತ್ತೊಂದು ಆಡುಭಾಷೆಯಲ್ಲಿ ಬಾಸ್ ಅನ್ನು ಅಂದರೆ ಒಳ್ಳೆಯದಕ್ಕಲ್ಲ ಬಾಸ್ ಬರುವುದೇ ಯಾವತ್ತು ಒಳ್ಳೆಯದಲ್ಲಿ ಅಲ್ಲ ಆ ಶಬ್ದವೇ ಅಲ್ಲಿ ಕರೀತಾರೆಯೇ ಗುರೋ ಇನ್ನೇನು ಮಾಡಲಿಕ್ಕೆ ಅಂತ ಕೇಳ್ತಾರೆ ಇನ್ನೇನು ಕಡೀಲಿ ಇನ್ನೇನು ಮುಗಿಸಲಿ ಅಂತ ಗುರೋ ಅಂದರೆ ಗುರು ಶಬ್ದ ಎಲ್ಲಿ ನಿಂತಿದೆ ಯಾವ ಪಾಳಯಕ್ಕೆ ಬಂದಿದೆ ಅಂತ ಯೋಚನೆ ಮಾಡುವ ಇಲ್ಲಿ ಧರ್ಮರಾಜ ಹೋರಾಟದ ಅಂಗಳದಲ್ಲಿ ಕೃಪಾಚಾರ್ಯರನ್ನು ಬಹಳ ಅದ್ಧೂರಿಯಾಗಿ ಕರೆದಿದ್ದಾನೆ ಗುರು ಅಂತ ಕರೆಯುವಲ್ಲಿಯೂ ತನ್ನ ಹೇಳಿಕೆಯಲ್ಲಿ ಸ್ವಚ್ಛತೆ ಇದೆ ಅಂತ ತಿಳಿಸ್ಲಿಕ್ಕೆ ವಿಗತ ಕಲ್ಮಶಃ ಸನ್ ನಾನು ಏನೂ ಅಳುಕಿಲ್ಲದೆ ಮುಲಾಜಿಲ್ಲದೆ ಕಶ್ಮಲ್ ಹೊತ್ತುಕೊಳ್ಳದೆ ಶುದ್ಧ ಮನಸ್ಕನಾಗಿ ಪ್ರೀತಿಯಿಂದ ಅತಿ ಸ್ನೇಹದಿಂದ ನಾನು ಕರೆದಿದ್ದೇನೆ ಅನ್ನುವುದನ್ನು ಎತ್ತಿ ಹೇಳುತ್ತಾನೆ ಮಧ್ಯರು ಗುರುಗಳ ಬಗ್ಗೆ ಹೇಳಿದ ಒಂದು ಮಾತು ಅರ್ಥ ಮಾಡಿಕೊಂಡಾಗ ಮತ್ತೆ ಅರ್ಥ ಆಗುತ್ತೆ ಗುರುಗಳು ಎಲ್ಲಿದ್ದಾರೆ ಅಂತ ಅನೇಕ ಬಾರಿ ಗುರುಗಳು ಸಿಕ್ಕಿದಾಗಲೂ ನಾನು ಏನು ಗುರು ಅಂತ ಹೇಳುತ್ತಾ ಇದ್ದೆ ಅಂದರೆ ಗುರು ಅಂದರೆ ಏನು ಅಂತ ಏನು ಗುರು ಅಂತ ಅಂದರೆ ಹೇಳ್ತಾ ಇದ್ದೆ ಹೇಳ್ತಾ ಬಂದಿದ್ದೆ ಒಂದು ಹೊಸದಾಗಿ ಹೊಸತು ಅಂದರೆ ಹೊಸತಲ್ಲ ಆಚಾರ್ಯ ಮಧುರದ್ದು ಬಹಳ ಸುಂದರವಾದ ಪ್ರಕ್ರಿಯೆಗಳನ್ನು ಒಳಗೊಂಡಿರತಕ್ಕ ಪ್ರಮೇಯ ಭಾಗ ವಿದ್ಯಾ ಕರ್ಮಾಣಿ ಚ ಸದಾ ಗುರೋ ಪ್ರಾಪ್ತ ಫಲಪ್ರದ ಅನ್ಯಥಾ ನೈವಲದ ಪ್ರಸನ್ನೋಕ್ತ ಫಲಪ್ರದ ಒಂದು ಮೂರು ಗೆರೆ ಗುರು ಶಿಷ್ಯ ಸಂಬಂಧದಲ್ಲಿನ ಜ್ಞಾನ ಪ್ರಸಾರದಲ್ಲಿನ ಮೂರು ಮೂರು ಸೂತ್ರಗಳು ಸುಂದರವಾಗಿರತಕ್ಕಂತಹ ಸಾರ್ವಕಾಲಿಕವಾದ ಒಂದು ಮೌಲ್ಯಗಳು ಅರ್ಥೈಸಿಕೊಳ್ಳಬೇಕಾದ ಸಂಗತಿಗಳು ಒಂದು ದೃಷ್ಟಿಯಿಂದ ಅವರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಎಂದು ವಿದ್ಯಾ ಕರ್ಮಾಣಿಚ ಸದಾ ಗುರೋಹ ಪ್ರಾಪ್ತ ಬಲಪ್ರದ ಈ ಒಂದು ಗೆರೆಯ ಮೇಲೆ ಇಡೀ ಅಧ್ಯಾತ್ಮ ಶಿಕ್ಷಣದ ಸೌಧ ನಿಂತಿದೆ ಗಟ್ಟಿಮುಟ್ಟಾಗಿ ಯಾರು ತಿಳಿಸಿಕೊಡಬೇಕು ಸಂಗತಿ ಹೇಗೆ ಬರಬೇಕು ಸೊತ್ತು ಗುರುಗಳು ಹೇಳಿದರೆ ಸಿಗ್ತದೆ ಇಷ್ಟೇ ಗುರೋಹ ಪ್ರಾಪ್ತಾಹ ಫಲಪ್ರದ ನಮಗೆ ಗುರುಗಳೇ ಇಲ್ಲ ಗುರುವಿನಲ್ಲಿ ಏನು ಕೇಳಲಿಕ್ಕೆ ಉಂಟು ನೋಡಿಕೊಳ್ಳುತ್ತೇವೆ ಅತ್ತಿಂದ ಬಿದ್ದದ್ದನ್ನು ಹೆಕ್ಕಿಕೊಳ್ಳುತ್ತೇವೆ ಒಟ್ಟುಗೂಡಿಸ್ತೇವೆ ಶಬ್ದವನ್ನು ಬದಲಿಸಿದ್ದೇನೆ ನಾನು ಕದ್ದಿದ್ದೇವೆ ಅಂತ ಹೇಳಬೇಕಿತ್ತು ಸರಿಯಾಗಿ ಉಪಯೋಗಕ್ಕಿಲ್ಲ ಅಂತಾರೆ ಆಚಾರ್ಯರು ಆಚಾರ್ಯರ ಮಾತು ಯಾವತ್ತೂ ಇಲ್ಲ ಗ್ರಂಥಗಳದ್ದೇ ಬೇರೆ ಕಡೆಯದ್ದೇ ಯಾವಾಗಲೂ ಇದು ತಂತ್ರಸಾರ ಸಂಗ್ರಹದಲ್ಲಿ ಇಲ್ಲ ಆದರೆ ತಂತ್ರಸಾರದಲ್ಲಿದೆ ಅಂತಾರೆ ಅವರು ಚೆನ್ನಾಗಿದೆ ತಂತ್ರಸಾರ ಸಂಗ್ರಹದಲ್ಲಿ ಕೊಟ್ಟದ್ದು ಹೇಳುತ್ತೇನೆ ಎಲ್ಲಿ ಬಂದಿದೆ ಅಂತ ಅದೂ ಒಂದು ಮುಟ್ಟಬೇಕಾದ್ದೆ ಆಚಾರ್ಯರು ಸಂಗ್ರಹಿಸಿ ಕೊಟ್ಟದ್ದು ಒಂದು ನೇರ ಮಾತನ್ನು ಇನ್ನೊಂದು ಕಡೆಯಲ್ಲಿ ತಿಳಿಸಿಕೊಟ್ಟದ್ದು ಅಂತ ನಮಗೆ ಯಾಕೆ ಅನುಕೂಲಕರವಾಗಿ ನಮ್ಮ ಚಿಂತನೆಗಳು ಕೆಲಸಕ್ಕೆ ಬರುವುದಿಲ್ಲ ಎನ್ನುವುದು ಮುಖ್ಯವಾದ ಒಂದು ಸಮಸ್ಯೆ ಅದಕ್ಕೆ ಅವರು ಕೊಡುವುದು ಗುರೋ ಪ್ರೋಕ್ತಾಹ ಬಲಪ್ರದಾಹ ಅಂತಾರೆ ಗುರುಗಳು ಕೊಟ್ಟರೆ ಬರಬೇಕಲ್ಲ ಕೆಲಸಕ್ಕೆ ಅಂತಾರೆ ಅಲ್ಲಿ ಸೋತಿದ್ದೇವೆ ನಾವು ಗುರುಗಳು ಕೊಟ್ಟದ್ದಲ್ಲ ಗುರುಗಳಿಂದ ನಾವು ಪಡೆದಿಲ್ಲ ಹಾಗಾಗಿ ನಮಗೆ ಯಾವುದು ಸಹ ಜ್ಞಾನದ ಮಾರ್ಗದಲ್ಲಿ ಉಪಯೋಗಕ್ಕೆ ಸಿಗ್ತಾ ಇಲ್ಲ ಅಂತ ನಾವು ಪಡೀತಾ ಇದ್ದೇವಲ್ವಾ ಪಡೆಯೋರನ್ನು ಪಡೆಯೋರನ್ನು ನಾವು ಗುರುಗಳು ಅಂತ ಹೇಳ್ತಾ ಇಲ್ಲ ಅಲ್ಲಿ ಸೋತಿದ್ದೆ ಅವರನ್ನು ಗುರುಗಳು ಅಂತ ಒಪ್ತಾ ಇಲ್ಲ ಪೂರ್ಣ ಮನಸ್ಸಿನಿಂದ ಅದಕ್ಕೆ ನಾನು ಗುರೋ ವಿಗತ ಕಲ್ಮಶಃ ಕರಿವಾಗ ಧರ್ಮ ಹೇಳುತ್ತಾನೆ ನಾನು ಸುಮ್ಮನೆ ನಿಮ್ಮನ್ನು ಗುರುಗಳು ಅಂತ ಹೇಳುವುದಿಲ್ಲ ಎಲ್ಲರೂ ಎಂದು ಗುರುಗಳು ಹೇಳುವುದಿಲ್ಲ ನಾನು ಒಪ್ಪಿ ಹೇಳ್ತಾ ಇದ್ದೇನೆ ಅಂತಾನೆ ಇದು ಬೇಕಾ ನೀವು ಒಪ್ಪಿಕೊಂಡದ್ದು ಅಪ್ಪಿಕೊಂಡದ್ದು ಮೆಚ್ಚಿಕೊಂಡದ್ದು ಸಹಜವಾಗಿ ಎತ್ತರದಲ್ಲಿ ಇದೆಯಾ ಸಮಾನ ಮಟ್ಟದಲ್ಲಿ ಬಂದಿದೆಯಾ ಕೆಳಮಟ್ಟದಲ್ಲಿ ಬಿದ್ದಿದೆಯಾ ಅಂತ ಮೂರು ರೀತಿಯಲ್ಲಿ ಗುರುವನ್ನು ನೋಡಲಿಕ್ಕೆ ಬರ್ತದೆ ಕೆಲವರು ನೋಡೋದು ಗುರುಗಳನ್ನು ಪಾದದಲ್ಲಿ ಕೆಲವರು ನೋಡೋದು ಗುರುಗಳನ್ನು ಸೊಂಟದಲ್ಲಿ ಹಿಂದೆ ಮಧ್ಯದಲ್ಲಿ ಎಷ್ಟು ಗಟ್ಟಿಯಾಯಿತು ಎಷ್ಟು ಸಿಕ್ಕಿಸಿ ಬಂದಿದ್ದಾರೆ ಇನ್ನೆಷ್ಟು ಕೊಡಲಿಕ್ಕೆ ಜಾಗ ಉಳಿಸಿಕೊಂಡಿದ್ದಾರೆ ಅಂತ ನಾವೆಷ್ಟು ಬೊಟ್ಟಿದರೆಲ್ಲ ಆಡುತ್ತೆ ಇವರದ್ದು ಸೊತ್ತು ಅಂತ ಮತ್ತೆ ಕೆಲವರು ಮೇಲೆ ನೋಡಿದ್ದು ಮುಸುಡು ನೋಡುವುದು ದುರುಗೊಟ್ಟು ಎಂತ ಉಂಟು ಎಂತ ಹೇಳಲಿಕ್ಕೆ ಉಂಟು ಕಕ್ಕಿಹೊಗಲಿಂದ ಕೆಲವರು ಅಳಿಯುವುದರಲ್ಲಿಯೂ ಹಾಗೆ ಕೆಳಗಿನಿಂದ ಮೇಲೆ ಕೋರಿ ಅಳಿತಾರೆ ಗುರುಗಳನ್ನು ಓಹ್ ಆಗ್ಬೋದು ಇನ್ನು ಬದುಕೇ ಇದ್ದಾರಲ್ಲ ಅಂದು ಇದೊಂದು ಚಂದ ಎಲ್ಲ ಹಿಂಡಿ ಹಿಪ್ಪೆ ಮಾಡಿ ಆಗಿರುತ್ತೆ ಬೇಕಾದಾಗ ಮತ್ತೆ ಪುನಃ ಸಮಾಜದಲ್ಲಿ ಬದುಕಿದ್ದಾರ ನೋಡುವ ರೀತಿ ಏನು ವಿಚಿತ್ರ ಅಂತಾರೆ ನೀನು ಸಮದೃಷ್ಟಿಯಲ್ಲಿ ನೋಡ್ತೀಯ ಗುರುಗಳನ್ನು ಸಮಾನ ದೃಷ್ಟಿಯಲ್ಲಿ ಸಮದೃಷ್ಟಿ ಅಂದರೆ ನಿನ್ನ ಅಳತೆಯಲ್ಲಿ ಗುರು ಅಂತ ನೋಡ್ತೀಯ ಉಪಯೋಗಕ್ಕೆ ಬರಲಿಲ್ಲ ಸೊತ್ತು ಇದೆ ಸವಲತ್ತು ಇದೆ ಗುರುಗಳನ್ನು ನಿನ್ನ ಕೆಳಮಟ್ಟದಲ್ಲಿ ನೋಡ್ತೀಯಾ ಅನರ್ಥ ಇದೆ ಅಂತ ಆಚಾರ್ಯರು ಸಮಾನ ಮಟ್ಟದಲ್ಲಿ ನೋಡುವುದರಲ್ಲೇ ಅಸಮಾಧಾನ ಕಾಣಿಸ್ತಾರೆ ಅವರು ಇನ್ನು ಕೆಳಮಟ್ಟದಲ್ಲಿ ಕಾಲ ಕಸವಾಗಿ ನೋಡಿಕೊಳ್ಳುವುದಾಗಿದ್ದರೆ ಗುರುಗಳು ಕೊಟ್ಟ ಸಂಪತ್ತು ಕೊಳ್ಳೆ ಹೊಡೆದು ಪಡೆದು ಎತ್ತರ ಕೇರಿ ನುಂಗಿ ಎಚ್ಚರವೇ ಇಲ್ಲದೆ ಅವರ ಮರಿವಿನಲ್ಲಿ ಬದುಕ್ತಾನಲ್ಲ ಅದಕ್ಕಿಂತ ಇನ್ನೇನು ಬೇಕು ಕಾಲಕಸ ಅಂತ ಹೇಳಲಿಕ್ಕೆ ಮೆಟ್ಟಲಿಲ್ಲ ಅಂತ ಹೇಳಬೇಡಿ ಮೆಟ್ಟಿಲಲ್ಲಿ ಇದ್ದಾರೆ ಅಂತ ಹೇಳಿಕೊಂಡರೆ ಸಾಕು ಗುರುವನ್ನು ಆದರ್ಶ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಕೊಟ್ಟದ್ದು ಅಲ್ಪ ಇರಬಹುದು ಸೊತ್ತು ಆದರೆ ಅದನ್ನು ಮಹತ್ತರವಾಗಿ ಉಪಯೋಗಿಸಿಕೊಂಡವಲ್ಲ ಆ ದೃಷ್ಟಿ ಹೀಗೆ ಮೂರು ರೀತಿಯಿಂದ ನೋಡಲಿಕ್ಕೆ ಬರುತ್ತೆ ಅಂತಾರೆ ಇದಕ್ಕೆ ಮೂರು ಸೂತ್ರಗಳು ಏನು ಕೊಟ್ಟಿದ್ದಾರೆ ಗುರುಗಳು ಏನು ಕೊಡಬೇಕು ಗುರುಗಳು ಎರಡು ಹೇಳಿ ಮತ್ತೆ ನೋಡುವ ಗುರುಗಳು ಯಾರು ಇದು ಗಮ್ಮತ್ತು ಏನು ಕೊಟ್ಟರು ಅಂತ ನಾವು ಗುರುಗಳನ್ನು ಹೇಳಬೇಕು ಏನು ಮಾಡಿದ್ರು ಅಂತ ಅದಕ್ಕೆ ವಿದ್ಯಾಹ ಕರ್ಮಾಣಿಚ ಆಚಾರ್ಯರು ಎರಡನ್ನು ಹೇಳ್ತಾರೆ ಆಚಾರ ಮತ್ತು ವಿಚಾರ ಇದು ಎರಡು ಗುರುಗಳಿಂದ ಬರಬೇಕು ಸೋತೆವು ಇಲ್ಲೇ ಸೋತೆವು ಈಗ ವಿಚಾರವೇ ಗುರುಗಳಿಂದ ಬರೋದರ ಬಗ್ಗೆ ನಾವು ಎಚ್ಚರದಲ್ಲಿ ಇಲ್ಲ ಸಹಜವಾಗಿ ಗುರುಗಳ ಹತ್ತಿರ ಹೋಗಿ ವಿಚಾರವನ್ನು ಅವರ ಸೇವೆ ಮಾಡಿ ವಿಚಾರವನ್ನು ಯಾರು ಪಡೆಯೋರಿದ್ದಾನೆ ಎಲ್ಲೋ ಗುರು ಇರ್ತಾನೆ ಎಲ್ಲೋ ಶಿಷ್ಯ ಇರ್ತಾನೆ ಅಂತ ಹೇಳಿಕೊಳ್ಳುವ ಹಾಗಿರುತ್ತೆ ವಿಚಾರದಲ್ಲಿಯೇ ನಾವು ದೂರ ಅಂದರೆ ಕ್ಲಾಸು ಇಲ್ಲ ಕ್ಲಾಸು ತಗೊಳ್ಳುವುದಿಲ್ಲ ಕ್ಲಾಸಿಗೆ ಬರುವುದೂ ಇಲ್ಲ ಕ್ಲಾಸ್ ಎನ್ನುವುದೇ ಒಂದಿಲ್ಲ ಅಂದರೆ ಕೇಂದ್ರವೇ ಇಲ್ಲದಿದ್ದಾಗ ಎರಡು ಬಿಂದು ಒಟ್ಟಾಗುವುದೇ ಇಲ್ಲಿ ಬಂತು ಆಚಾರ್ಯ ಪೂರ್ವ ರೂಪಂ ಉತ್ತರ ರೂಪಂ ಎಲ್ಲ ದೂರ ರೂಪಂ ಈಗ ಆಚಾರ್ಯೆಯಲ್ಲಿಯೋ ಅಂತೇವಾಸಿಯಲ್ಲಿಯೋ ಅವನು ನಿಜವಾಗಿ ಇನ್ನೊಂದು ಅರ್ಥದಲ್ಲಿ ಅಂತೇವಾಸಿ ಅಂತೆ ಅಂದರೆ ದೂರ ಅಂದ್ಲೂ ಅರ್ಥ ಉಂಟು ಸಮೀಪ ಅಂದ್ಲೂ ಅರ್ಥ ಇದ್ದಾಗೆ ದೂರ ಅಂದ್ಲಿಲ್ಲ ಬಹಳ ದೂರದಲ್ಲಿ ಆನ್ಲೈನಲ್ಲಿ ಇಂಟರ್ನೆಟ್ಟಲ್ಲಿ ಎಲ್ಲ ಕ್ಲಾಸ್ ತಗೊಳ್ಳುವಾಗ ಗುರುಗಳ ಬಗ್ಗೆ ಮಾತಾಡೋದೇನು ಯಾರು ಗುರುಗಳು ಅಂತ ಕೆಲವರಿಗೆ ಗೊತ್ತಿರುವುದಿಲ್ಲ ಅಂತಹ ಶಿಷ್ಯ ಸಮೂಹವೇ ಬೆಳೆದಿರ್ತದೆ ಕೆಲವೊಮ್ಮೆ ಜೇನುಗಳ ಹಾಗೆ ಕೆಲವೊಮ್ಮೆ ಶಿಷ್ಯವೇ ಅಂತ ಗೊತ್ತಾಗುವುದಿಲ್ಲ ಗುರುಗಳು ಮಾತ್ರ ಬೆಳೀತಾ ಇರ್ತಾನೆ ಇದೆರಡು ಅಲ್ಲದ ಸಂಗತಿಗಳ ಬಗ್ಗೆ ಮಾತಾಡಿದ್ದವರು ಆಚ ಎರಡು ವಿದ್ಯಾ ಕರ್ಮಾಣಿಚ ಅಂತಾನೆ ವಿದ್ಯೆಗಳು ಆಯಿತು ಅದರ ಜೊತೆಯಲ್ಲಿ ಆಚಾರ ಸೇರಿಸ್ತಾರೆ ಆಚರಣೆಗಳು ಅಂತಾರೆ ಹೇಳಿಕೊಡಬೇಕು ಹೇಗೆ ಎನ್ನುವುದು ತಂತ್ರ ಮತ್ತು ಮಂತ್ರ ಅದಕ್ಕೆ ತಂತ್ರ ಸಾರ ಅಂತದ್ದು ಸಾರ ತಂತ್ರ ಅಂದರೆ ಮಂತ್ರ ಆಗ್ತದೆ ತಂತ್ರ ಸಾರ ಅಂದರೆ ತಂತ್ರ ಆಗ್ತದೆ ತಂತ್ರಗಳ ಸಾರ ಅಂತ ಮಾಡಿದರೆ ಮಂತ್ರ ಆಗ್ತದೆ ತಂತ್ರಗಳಲ್ಲಿ ಸಾರ ಮಾಡಿದರೆ ಸಾರ ತಂತ್ರ ಮಾಡಿದರೆ ತಂತ್ರ ಆಗ್ತದೆ ತಂತ್ರ ಮತ್ತು ಮಂತ್ರ ಎರಡು ಅರ್ಥ ಬರುವಂತೆ ಆ ಟೆಸ್ಟಿನ ಹೆಸರು ಇದೆಲ್ಲ ತಂತ್ರ ಸಮೀಕ್ಷೆಯ ಕೆಲವು ಸೊಗಸುಗಳಷ್ಟೇ ಸಿಗೋದಿಲ್ಲ ಅದು ಸಂಸ್ಕೃತದಲ್ಲಿ ಹೇಗೆ ಬಳಸಿಕೊಳ್ಳಬಹುದು ಶಬ್ದವನ್ನು ಒಂದು ಆಚಾರ ತೋರಿಸಿದ ರೀತಿ ಮೂಲ ಗ್ರಂಥ ತಂತ್ರಸಾರ ಅವರು ಹೇಳ್ತಾರೆ ಆಚರಣೆ ಯಾಕೆ ತಂತ್ರಕ್ಕೆ ಹೇಳಿದ್ದದು ಮಂತ್ರ ಮಾತ್ರ ಇನ್ನೊಬ್ಬರಿಂದ ಸಿಗಬೇಕು ಉಪದೇಶ ಆಗಲಿಲ್ಲ ಅಂತ ಕೆಲವರು ಹೇಳಿಕೊಂಡ ಅದು ತಿರುಗಿ ಮತ್ತು ಉಪದೇಶ್ ಆಯಿತು ಹೇಳಿ ತಿರುಗ್ತಾರೆ ಯಾರು ಅದು ನಾನೇ ನೋಡಿಕೊಂಡದ್ದು ಮತ್ತೆ ಉಪದೇಶ ಆಗಲಿಲ್ಲ ಹೇಳಿ ಆಯಿತು ಹೇಳುವುದು ಅವರೇ ಇವ್ರು ಹೇಳ್ತಾರೆ ಆಚಾರ್ಯರು ಮಂತ್ರ ಮಾತ್ರ ಅಲ್ಲ ತಂತ್ರವೂ ಪಾಠ ಆಗಲಿ ಅಂತಾರೆ ಕ್ರಿಯೆಯು ಆಚರಣೆಯು ಆಚರಣೆಯನ್ನು ಗುರುಗಳು ಹೇಳಿಕೊಡ್ಬೇಕು ನೋಡಿ ಕಲಿಯುವುದಲ್ಲ ನಮ್ಮದು ಶ್ಲೋಗನೇ ದೊಡ್ಡದುಂಟು ನೋಡಿ ಕಲಿ ಮಾಡಿ ತಿಳಿ ಅಂತ ಆಚಾರ್ಯ ಹೇಳ್ತಾರೆ ಎಲ್ಲ ಕೇಳಿ ತಿಳಿ ಅಂತಾರೆ ಎಲ್ಲಿ ಪ್ರಶ್ನೆ ಇಲ್ಲ ಇದು ನಿಮ್ದು ಎರಡು ಸೂತ್ರ ಇಲ್ಲ ಅಂತಾರೆ ಇಲ್ಲಿ ಇಲ್ಲಿ ಇಲ್ಲಿಳ್ಕೊಳ್ಳಲಿಕ್ಕೆ ಅಂತಾರೆ ಗುರುಗಳು ಹೇಳಿಕೊಟ್ಟರೆ ಕಲಿಯಲಿಕ್ಕೆ ಇಲ್ಲಿ ನೋಡಲಿಕ್ಕೆ ಕದಿಲಿಕ್ಕೆ ಎಲ್ಲ ಇಲ್ಲ ಅದು ನೋಡಿ ಕಲಿಯಲ್ಲ ಏನು ಗೊತ್ತುಂಡ ಕಳಿಯಲ್ಲ ಅದು ಕದಿ ಅಂತ ನೋಡಿ ಕದಿ ನೋಡಿ ಕಳಿಯನ್ನು ಇನ್ನೊಬ್ಬರು ನೋಡಿ ಕದಿಯುವುದು ಅದು ಪ್ರಯೋಜನ ಇಲ್ಲದ ಕೆಲಸ ಅಂದರೆ ಮಾಡಬೇಡ ಅಂದ್ರೆ ಅದನ್ನು ವಿದ್ಯಾ ಕರ್ಮಾಣಿಚ ಸದಾ ಗುರೋಃ ಪ್ರಾಪ್ತಾ ಆಚರಣೆಗಳು ರಿಚುವಲ್ಸ್ಗಳು ಪ್ರಕ್ರಿಯೆಗಳು ಇವನ್ನೆಲ್ಲ ನೇರವಾಗಿ ಗುರುಗಳಿಂದ ಕೇಳಿ ಮಾಡು ಅವ್ರು ಹೇಳಿಕೊಟ್ಟು ಮಾಡು ನೀವಾಗಿ ಮಾಡಲಿಕ್ಕಿಲ್ಲ ನೀವಾಗಿ ಕಲಿಲಿಲಿಕ್ಕಿಲ್ಲ ಆದ್ದರಿಂದ ಇವತ್ತೇನಾಗಿದೆ ಅಂದರೆ ನಮ್ಮ ತಂತ್ರ ಆಚರಣೆಗಳು ಎಲ್ಲಿಯೋ ನಿಂತಿವೆ ನಿತ್ಯ ಅನುಷ್ಠಾನದ ಜಪ ಪ್ರಕ್ರಿಯೆಗಳಾಗಲಿ ಹೋಮ ವಿಧಾನಗಳಾಗಲಿ ವ್ರತ ನಿಯಮಗಳಾಗಲಿ ಯಾವುದೂ ಸರಿ ಇಲ್ಲ ನೂರಕ್ಕೆ ನೂರು ಯಾಕೆ ಕೇಳಿದರೆ ನಮ್ಗೆ ಎಲ್ಲಿಯೂ ಎಲ್ಲಿಯೂ ಸಹ ಗುರುವಿನ ಶಿಕ್ಷಣ ಇಲ್ಲ ಪರಂಪರೆ ಶಬ್ದ ಆಚರಣೆ ಶಬ್ದ ಸಂಪ್ರದಾಯ ಅಂತ ಶಬ್ದ ಹಾಕಿಕೊಂಡು ನಾವು ಅದನ್ನು ಹೆಚ್ಚಿಕೊಂಡು ಬಂದಿದ್ದೇವೆ ಹೊರತು ಅದರಲ್ಲಿ ಸರಿ ಇರ್ಬೋದು ಕೆಲವು ಕೆಲವು ಅಂಶ ತಪ್ಪಿದೆ ಆದರೆ ಬಿಡಲಿಕ್ಕೆ ನಾವು ತಯಾರಿಲ್ಲ ಸರಿ ಇದ್ದದ್ದನ್ನು ಬಿಟ್ಟಿದ್ದೇವೆ ಅದನ್ನು ಸಿಕ್ಕಿಸಿಕೊಳ್ಳಿಗೂ ತಯಾರಿಲ್ಲ ಎಷ್ಟು ಕಷ್ಟ ನೋಡಿ ತಪ್ಪಿದ್ದನ್ನು ಬಿಡುವಲ್ಲಿ ನಾವು ಅಸಮರ್ಥರಿದ್ದೇವೆ ಒಳ್ಳೆಯದ್ದನ್ನು ಸಿಕ್ಕಿಸುವಲ್ಲಿಯೂ ನಾವು ಅಷ್ಟೇ ಸೋಮಾರಿಗಳಿದ್ದೇವೆ ದುರಾಗ್ರಹಿಗಳಿದ್ದೇವೆ ತಪ್ಪು ಅಂತ ಅರ್ಥ ಆದರೂ ಬಿಡುವುದು ಹೇಗೆ ಅಂತ ಬೇಸರ ಸರಿ ಅಂತ ಗೊತ್ತಾದರೂ ಹಿಡಿಯುವುದು ಯಾಕೆ ಅನ್ನತಕ್ಕಂಥ ಉದ್ದಟತನ ಬೇಸರ ಅಲ್ಲ ಉದ್ದಾಟತನ ಅದಕ್ಕೆ ದುರಾಗ್ರಹ ಶಬ್ದ ಹೇಳಿದನು ಇಂಥ ಕಡೆಯಲ್ಲಿ ನಮಗೆ ಮತ್ತೊಬ್ಬರ ಮಾತು ಆಗುವುದಿಲ್ಲ ಹಾಗೆ ಬಹಳ ಚಂದವಾಗಿ ವಿದ್ಯಾ ಕರ್ಮಾಣಿಚ್ಛ ಅಂದರು ಕ್ರಿಯೆಯು ಇವತ್ತು ಕ್ರಿಯಾಧೀನವಾಗಿ ಕ್ರಿಯಾಪಾದವಾಗಿ ಗುರುಗಳು ಸಿಗ್ತಾ ಇಲ್ಲ ನಮಗೆ ಬಹಳ ದೂರ ಇದೆ ತುಂಬ ದೂರದಲ್ಲಿದೆ ಜಪವು ಹೊತ್ತಗೆಯನ್ನು ಹೊತ್ತಿ ಕೆಲವರಿಗೆ ತೆಗೆಸಿ ಕೊಡುವುದು ನೋಡಿ ಮಾಡು ಅಲ್ಲಿ ಬರೆದಿದ್ದಾರೆ ಆಗದಿದ್ದರೆ ಕೇಳು ಇಲ್ಲವೇ ಇಲ್ಲ ಮಾಡಿಸುವುದು ಎನ್ನುವುದು ಬಿಟ್ಟು ಹೋಗಿದೆ ಈಗ ಇಲ್ಲವೇ ಇಲ್ಲ ಆಗಿದೆ ಅದರಿಂದ ಕ್ರಿಯಾಪಾಠ ಇಲ್ಲ ಎಲ್ಲಿಯೋ ಶಬ್ದ ಪಾಠ ಕೆಲವೊಮ್ಮೆ ಇರುತ್ತೆ ಅಲ್ಪ ಸ್ವಲ್ಪ ಅದು ಅದು ಕೆಲವೊಮ್ಮೆ ಗಮ್ಮತ್ ಇರುತ್ತೆ ಚೂರು ಹೇಳಿಕೊಡುತ್ತೇನೆ ಆದಾವು ಅಂತ ಹೆಚ್ಚ ಹಾಗೆ ತುದಿ ಮೊದಲೆಲ್ಲ ಮುಗ್ದೇನೆ ಮತ್ತೆಲ್ಲ ನೀವೇ ನೋಡಿಕೊಂಡು ಹೋಗಿ ಅಲ್ಲಿ ಮುಗಿತೀನಿ ಎಲ್ಲ ಯೂನಿವರ್ಸಿಟಿ ಲೆವೆಲ್ ಪಾಠಗಳು ಎಲ್ಲಿ ನಡೆಯುತ್ತೆ ಅಂತಾರೆ ಅದರಿಂದ ವಿದ್ಯಾ ಕರ್ಮಾಣಿಜ ಸದಾ ಗುರೋಹೋ ಪ್ರಾಪ್ತ ಅಂದರು ಪೂರ ಬರಬೇಕು ಅಂತ ಗುರುಗಳಿಂದ ಎಲ್ಲಿಯೋ ಚೂರು ಸಿಕ್ಕಿದಾಗೆ ಎಲ್ಲಿಯೋ ಅಲ್ಲ ಪ್ರಕರ್ಷವಾಗಿ ಪರಿಪೂರ್ಣವಾಗಿ ಒಳ್ಳೆಯ ರೀತಿಯಿಂದ ಬಂದಾಗ ಮಾತ್ರವೇ ನಮಗೆ ಫಲವನ್ನು ಕೊಡ್ತದೆ ಪೂರ್ಣ ಫಲಪ್ರದ ಎಲ್ಲ ಶಬ್ದ ಹಾಕಲಿಲ್ಲ ಆಚಾರು ಸಂಪೂರ್ಣ ಫಲಪ್ರದ ಸುಫಲಪ್ರದ ಎಲ್ಲ ಹೇಳಿಲ್ಲ ಕೆಲಸ ಮಾಡುವುದಾದರೂ ಒಂದಮ್ಮೆ ಪರಿಪೂರ್ಣವಾಗಿ ಗುರುಗಳಿಂದ ಬಂದಾದರೆ ಮಾತ್ರ ಅದು ಎರಡು ಸಹ ಜ್ಞಾನ ಮಾರ್ಗವು ಕರ್ಮ ಮಾರ್ಗವು ಎರಡು ರೀತಿಯ ಯೋಗವು ಇವನಿಗೆ ಗುರುಗಳಿಂದಲೇ ನೇರ ಪೂರ ಸಿಕ್ಕಿದರೆ ಚೂರು ಕೆಲಸ ಮಾಡ್ತದೆ ಚೂರು ಕೆಲಸ ಮಾಡ್ತದೆ ಫಲ ಕೊಡ್ತದೆ ಎನ್ನುವುದರಲ್ಲಿ ಸಂಶಯ ಇಲ್ಲ ಯಾಕೆ ಅದು ಗುರುಗಳಿಂದ ಲಬ್ಧವಾದ ಸಂಗತಿ ಗುರು ಅನುಗ್ರಹದಿಂದ ಆದ ಕೆಲಸ ಅನ್ಯಥಾ ನೈವ ಫಲದಾಹ ಅಂದರು ಸ್ಪಷ್ಟ ಹೇಳ್ತಾರೆ ಅವರು ಫಲಪ್ರದಾಹ ಶಬ್ದದಲ್ಲಿ ಪ್ರಕಾರ ಹಾಕಿದ್ದಾರೆ ಅವರು ಫಲವನ್ನು ಕೊಡುವಾಗ ಚಂದ ರೀತಿಯಲ್ಲಿ ಕೊಡುತ್ತೆ ಅದರಿಂದ ಏನು ಹೆಚ್ಚು ಕಡಿಮೆ ಆಗುವುದಿಲ್ಲ ಸೈಡ್ ಎಫೆಕ್ಟುಗಳಿಲ್ಲ ನ್ಯೂನತೆ ಇಲ್ಲ ದೋಷ ಇಲ್ಲ ಅನ್ನಲಿಕ್ಕೋಸ್ಕರ ಫಲಪ್ರದ ಪೂರ್ಣತೆಯಲ್ಲಿ ಅಲ್ಲ ಕೊಡುವ ಫಲದಲ್ಲಿ ಸಿಕ್ಕಿದ ಫಲದ ಅನುಭವದಲ್ಲಿ ಇವನಿಗೇನೂ ಸಹ ತೊಂದರೆ ಇಲ್ಲ ಅಂತ ಅನ್ಯಥಾ ನೈವ ಫಲದ ಗುರುಗಳು ಕೊಟ್ಟದ್ದು ಅಲ್ಲ ಅಂತಾಗಿದ್ದರೆ ನೀವೇ ಕದ್ದದ್ದೋ ತಿಳಿದದ್ದೋ ಓದಿದ್ದೋ ಪಡೆದದ್ದು ಬಂದದ್ದೋ ಇದು ಪರಂಪರೆಯಿಂದ ಬಂದಿದೆ ಹಾಗೆ ರಿಚುವಲ್ಸ್ಗಳು ಹಾಗೆ ನೋಡಿಕೊಂಡು ಬಂದಿದ್ದೇವೆ ಮಾಡ್ತಾ ಬಂದಿದ್ದಾರೆ ಆದರೆ ಸೊನ್ನೆ ಅಂತ ಅನ್ಯಥಾ ನೈವ ಫಲದಾಹ ಅಂತ ಮತ್ತು ಗುರುಗಳು ಕೊಡುವುದಾಗಿದ್ದರೂ ನಮಗೆ ಕೆಲಸ ಮಾಡುವುದಿಲ್ಲಲ್ಲ ಅಂತ ಕೇಳಿದರೆ ಒಂದು ಸೇರಿಸಿದ್ರು ಪ್ರಸನ್ನೋಕ್ತ ವರಪ್ರದ ಅಂತ ಅವರು ಖುಷಿಯಾಗಿದ್ದು ಕೊಟ್ಟರೆ ಮಾತ್ರ ನಿಮಗೆ ಲಾಭ ಹೊರತು ಅವರನ್ನು ನೀವು ಕಾಡಿ ಬೇಡಿ ಅನಿವಾರ್ಯತೆಯಲ್ಲಿ ಒಡ್ಡಿ ದುಡ್ಡು ಬಿಸಾಡಿ ಅವರನ್ನು ಹೇಗಾದರೂ ಬೈಂಡ್ ಮಾಡಿ ಬೆಂಡ್ ಮಾಡಿ ಎಳ್ಕೊಂಡ್ರೆ ಹಾಂ ಕೆಲವೊಮ್ಮೆ ತುಪ್ಪ ಪಾತ್ರೆ ಹಾಗೆ ಬೀಳ್ತದೆ ಅದು ನಿಜವಾಗಿ ತುಪ್ಪ ಕೆಲವೊಮ್ಮೆ ತುಪ್ಪವನ್ನು ಪಾತ್ರೆ ಬಗ್ಗಿಸಿದ್ರೂ ಬೀಳದಿದ್ದಾಗ ಎಳಿಬೇಕಾಗ್ತದೆ ಅದು ನಿಜವಾಗಿ ಅಲ್ಲ ಹೇಳಬಾರ್ದು ನಾನು ಮತ್ತೆ ನೀವು ಪರೀಕ್ಷೆ ಮಾಡಲಿಕ್ಕೆ ಹೋದ್ರೆ ಪಾತ್ರೆ ಬಗ್ಗಿಸಿದರೂ ತಲೆ ಕೆಳಗೆ ಮಾಡಿದರೂ ಬೀಳದ ತುಪ್ಪ ಕೈ ಹಾಕಿ ಇಳಿಬೇಕಾಗಿದರೆ ಸ್ವಲ್ಪ ಡೌಟ್ ಇದು ಲಕ್ಷಣಗಳ ಕ್ರಮಗಳೆಲ್ಲ ಜೇನಿನ ಬಗ್ಗೆ ಹೇಳುವುದಿಲ್ಲ ಅವರು ಜೇನುತುಪ್ಪ ಹೇಗಿರುತ್ತೆ ಅಂತ ಒಂದೊಮ್ಮೆ ಸೌಟಾಗಿ ಮೇಲಿಂದ ಕೆಳಗೆ ಹಾಕಿದರೆ ಹೇಗೆ ಕಣ್ರಿ ಜೇನುತುಪ್ಪ ಅಲ್ಲಾದರೆ ಯಾವುದು ಬೆಲ್ಲ ರಸ ಅಂತ ಹೇಳ್ತಾರೆ ಏನಾದರೆ ಹೇಗೆ ಅದು ಕಡಿದಾಗ ಹಿಡಿದಾಗ ಅದೆಲ್ಲ ಲಕ್ಷಣ ಹೇಳಬಾರ್ದು ಯಾಕೆ ನೀವು ಆಳಿಂದ ಜೇನು ತುಪ್ಪವೇ ತಿನ್ನದೇ ಇದ್ದರೆ ಅಥವಾ ತಿಂತಾ ಇರುವುದೆಲ್ಲ ಬೆಲ್ಲ ಅಂತ ಗೊತ್ತಾಗಿ ಬಿಟ್ಟರೆ ಇದೆಲ್ಲ ಕ್ರಮಗಳು ಹಾಗೆ ಪ್ರಸನ್ನೋಗ್ತಾ ಫಲಪ್ರದ ಗುರುಗಳಿಂದಲೇ ಬಂದರೂ ಕೆಲಸ ಮಾಡುವುದಿಲ್ಲ ಅಂತ ಒಂದೊಮ್ಮೆ ಕಂಡರೆ ನಿಮಗೆ ಗುರುಗಳು ನಿಮ್ಮ ಮೇಲೆ ಇಷ್ಟ ಆಗಲಿಲ್ಲ ಎನ್ನುವುದು ಅರ್ಥ ನೀವೇನೋ ದುದ್ದು ಬಿಸಾಡಿ ಇಟ್ಟುಕೊಂಡು ಊಟಕ್ಕೆ ಹಾಕಿ ಅವರನ್ನು ಅನಿವಾರ್ಯತೆಯಲ್ಲಿ ಕಟ್ಟಿ ಹಾಕಿಕೊಂಡು ಎಲ್ಲಿಯೋ ಎಳ್ಕೊಂಡಿದ್ದೀರಿ ಅಂತ ಅರ್ಥ ಸಹಜ ಪ್ರಸನ್ನತೆಯಲ್ಲಿ ಮನಃಶಾಂತಿಯಲ್ಲಿ ಮನಪೂರ್ವಕವಾಗಿ ಕೊಟ್ಟದ್ದಲ್ಲ ಅವರು ಬಿಸಾಡಿತ್ತು ಬಿಸಾಡಿದರೆ ಕೆಲಸ ಮಾಡುವುದಿಲ್ಲ ಇವತ್ತು ಎಲ್ಲ ಪ್ರಬಂಧಗಳು ಎಲ್ಲ ಶಾಲೆಗಳು ಎಲ್ಲ ಲೆಕ್ಚರ್ಸ್ಗಳು ಹೀಗೆ ಇರೋದಲ್ವ ಮತ್ತೆಂತಂದು ಹೌದಲ್ಲ ಅದನ್ನ ಯಾವುದು ಕೆಲಸ ಮಾಡುವುದಿಲ್ಲ ಯಾಕೆ ಕೇಳಿದರೆ ಎಲ್ಲ ವೇದಾಂತ ಶಾಲೆಗಳನ್ನೇ ನಾನು ಇಟ್ಟುಕೊಂಡು ಹೇಳಿದ್ದು ನಮ್ಮದು ಇಂಜಿನಿಯರ್ ಯಾಕೆ ಉಳಿದದ್ದು ಯಾಕೆ ತಾತ್ವಿಕ ಶಾಲೆಗಳು ಎಲ್ಲ ನಡೆಯುವುದು ಹೇಗೆ ಕೇಳಿದರೆ ಶಿಷ್ಯರಿಗೂ ಗುರುಗಳಿಗೂ ಸಂಬಂಧ ಇಲ್ಲದ ದೂರದಲ್ಲಿ ಮ್ಯಾನೇಜ್ಮೆಂಟ್ ಇದೆ ನಾವಿದ್ದೇವೆ ಮುಗಿಯುತ್ತ ವಿದ್ಯಾರ್ಥಿಗಳು ಬರಲಿ ಬಾರದೇ ಇರಲಿ ಬ್ಯಾಕಪ್ ಉಂಟು ಇಲ್ಲದೆ ಇರಲಿ ಅಪ್ಡೇಟ್ ಆಗಲಿ ಆಗದೇ ಇರಲಿ ನಮ್ದೆಲ್ಲ ಗೋಜಿ ನೋಡಿ ಮಳೆ ಬಂದ ಹಾಗೆ ಎಲ್ಲಿ ಬೀಳಬೇಕು ಎಷ್ಟು ಬೀಳಬೇಕು ಯಾವ ಪ್ರಶ್ನೆ ಇಲ್ಲ ಯಾರ ಗ್ರಹಚಾರಕ್ಕೆ ಹೇಗೋ ಅಂದರೆ ಗ್ರಹಚಾರಕ್ಕೆ ಈಗ ಮೂರು ಜನ ವಕ್ರ ಇದ್ದಾರೆ ನೋಡಿ ವಿಚಿತ್ರ ಪರ್ವಕಾಲ ಇತ್ತು ಒಂದು ಬುಧ ಒಂದೆಡೆ ಗುರು ಇನ್ನೊಂದೆಡೆ ಶನಿ ಮೂರು ಮೂರು ಗ್ರಹಗಳ ವಕ್ರತೆ ಇಬ್ಬರಿಬ್ಬರ ಮತ್ತು ರವಿ ಒಟ್ಟಿಗೆ ನೀರು ಬೀಳ್ತದೆ ಬೀಳುತ್ತದೆ ಬೀಳ್ತದೆ ಬೀಳ್ತದೆ ಹಾಗೆ ಯಾರು ಯಾರ ಗ್ರಹ ಅದಕ್ಕೆ ಮೋಡಕ್ಕೆ ಲೆಕ್ಕ ಇಲ್ಲ ಮಳೆಗೆ ಪಕ್ಕ ಇಲ್ಲ ಜನಕ್ಕೆ ಹಾಂ ಜಾಗ್ರತೆ ಇಲ್ಲ ಹಾಗಾಗಿದೆ ಕತೆ ಬರ್ತಾರೆ ಯೂನಿವರ್ಸಿಟಿಗಳಲ್ಲಿ ಅಥವಾ ವೇದಾಂತ ಶಾಲೆಗಳಲ್ಲಿ ಯಾವುದು ಇವತ್ತಿನ ಪೋಷಣೆ ತೆಗಿತಾರೆ ಆಗಬೇಕು ಸಿಲೆಬಸ್ ಆಗಬೇಕು ಮಾಡ್ತಾರೆ ಇದರಲ್ಲಿ ಕೂತ ಮಕ್ಕಳು ಬಂಡೆಯೋ ಮಂಡೆಯೋ ನೋಡಬೇಕು ಅಂತ ನೇಮ ಇಲ್ಲ ಮುಗಿಸ್ಬೇಕು ಇರೋದೇ ಇಷ್ಟು ವರ್ಷದಲ್ಲಿ ಇಷ್ಟು ಅಂತ ಅಷ್ಟು ಆಗಬೇಕು ಕೊನೆಗೊಂದು ದಿನ ಮಂಗಳ ಅಂತ ಒಂದು ಮಾಡಲಿಕ್ಕೆ ಉಂಟೆ ಉಂಟು ಮುಗಿಯಿತು ಆವತ್ತು ಅವ್ರು ಬರದಿದ್ದರು ಮಂಗಳಂತೂ ಆಗತ್ತೆ ಇದೊಂದು ವಿಚಿತ್ರ ಅವರಿಗೆ ಪಾಠ ಬಾರದಿದ್ರೂ ಆಗತ್ತೆ ಅವರು ಬಾರದಿದ್ದರೂ ಆಗತ್ತೆ ಅದನ್ನೇ ಉಲ್ಲೇಖ ಮಾಡಿದ ಆಚಾರ ಪ್ರಸನ್ನೋಕ್ತಾ ಅಂತ ಒಂದು ಶಬ್ದದಿಂದ ಅಷ್ಟು ಹಾಕಿಕೊಂಡ್ರು ಶಿಷ್ಯನ ಮೇಲಿರತಕ್ಕ ಪ್ರೀತಿ ವಿಶ್ವಾಸವೇ ಅಲ್ಲಿ ಕೆಲಸ ಮಾಡುತ್ತೆ ಹೊರತು ಮತ್ತೇನು ಅಲ್ಲ ಹಾಗಾಗಿ ಬಹಳ ಅದ್ಧೂರಿಯಾದ ಗುರುಗಳಿಂದ ಆಗತಕ್ಕ ವಿದ್ಯೆಯ ಸ್ಥಾನಾಂತರೀಕರಣ ಒಂದು ದೃಷ್ಟಿಯಿಂದ ಟ್ರಾನ್ಸ್ಫಾರ ಶಿಷ್ಯನ ಮೇಲೆ ಅವನದಕ್ಕೆ ಶಿಷ್ಯ ಇವ ಗುರು ಇವ ಅದು ಬಂದ ನಂತರ ವೈಟ್ ಭಾರಕ್ಕೆ ಬರುವವ ಅವನು ಉಳಿಯುವವ ಇವತ್ತು ಗುರುಗಳು ಹೋಗು ಮುಂಚೆ ಶಿಷ್ಯರೆಲ್ಲ ಹೋಗಿರ್ತಾರೆ ಮತ್ತೆ ಮೆಲ್ಲಕ್ಕೆ ಗುರುಗಳು ಹೋಗಿ ಇಲ್ಲ ಜಾಗ ಬಿಡೋದಿಲ್ಲ ಅವರು ಬರುವಾಗಲೇ ಗುರುಗಳು ಬಂದ ನಂತರ ಮತ್ತೆ ಅವರು ಬಂದು ಕೂತ್ಕೊಂಡು ಭಾರ ಆಗೋದು ಕೋಣೆ ಮತ್ತೆ ಬರ್ತಾರವ್ರು ಹಾಂ ಬಂದ್ರ ನೋಡಿ ಒಬ್ಬ ಬಂದರು ಅಂತ ಹೇಳಲಿಕ್ಕೆ ಒಬ್ಬ ಸಿಗ್ನಲ್ ಕೊಡಲಿಕ್ಕೆ ಮತ್ತು ದೂರದಲ್ಲಿ ಒಬ್ಬ ಕೈ ಸನ್ನೆ ಮಾಡಲಿಕ್ಕೆ ಸನ್ನೆ ಮಾಡಲಿಕ್ಕೆ ಬರ್ರೋ ಗುರುಗಳು ಬಂದಿದ್ದಾರೆ ಅಂತ ಹಾಗೆ ಗುರು ಅಂದರೆ ಬಂದ ನಂತರ ಪೂರಾ ವಿಷಯಕ್ಕೆ ಭಾರ ಆಗುವವ ಗುರು ಕೊನೆಗೆ ಬರಬೇಕು ಮೊದಲು ಹೋಗ್ಬೇಕು ಇವತ್ತು ಶಿಷ್ಯರು ಕಡೆಗೆ ಬರಬೇಕು ಮೊದಲು ಹೋಗಬೇಕು ಶಿಷ್ಯತೆ ಇಲ್ಲ ಉಳಿತವನಲ್ಲ ಅದರಿಂದ ಆಚಾರ್ಯರ ತಂತ್ರಸಾರ ಸಂಗ್ರಹದಲ್ಲಿ ಹಿಡಿದ ಮಾತು ಭಾರಿ ಚೆನ್ನಾಗಿದೆ ಸ್ಮೃತ್ವ ಗುರುಂ ಪೂರ್ವಗುರುಂ ಆದಿಮೂಲ ತತ ದೇವತಾಂ ವಾಸುದೇವಂಚ ವಿದ್ಯಾಭ್ಯಾಸೀತು ಸಿದ್ಧಿಭಾಗ ಯಾರು ಕಲಿತವನಿಗೆ ಕೆಲಸ ಸಿಗ್ತದೆ ಅಂತ ಹೇಳಿದರೆ ಸಿದ್ಧಿ ಆಗ್ತದೆ ಹೇಳಿದರೆ ಯಾರು ತನ್ನ ಗುರುಗಳನ್ನು ಗುರುಗಳ ಯಾದಿಯನ್ನು ಪಟ್ಟಿಯನ್ನು ಚಿಂತನೆ ಮಾಡ್ತಾನೆ ಅವನಿಗೆ ಸ್ಮೃತ್ವ ಗುರುಂ ಪೂರ್ವಗುರುಂ ಆದಿ ಮೂಲ ಗುರು ತಥ ನಾಲ್ಕು ಜನರನ್ನು ಕೈ ಮುಗಿಲಿಕ್ಕೆ ಉಂಟಂದಿದ್ದಾರೆ ಶ್ರೀ ಗುರುಭ್ಯೋ ನಮಃ ಇಷ್ಟಾದರೂ ಮಾಡಿ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಮೂಲ ಗುರುಭ್ಯೋ ನಮಃ ಸಾ ಈ ನಾಲ್ಕು ಗುರುಗಳಿದ್ದಾರೆ ನಮಗೆ ಒಟ್ಟಿ ಹೇಳ್ತಾರೆ ಸಹಜವಾಗಿ ನಮ್ಮ ಗುರುಸ್ಥಾನದಲ್ಲಿ ಬರುವ ಮಾತುಗಳು ಇದು ಮಂತ್ರ ಮತ್ತು ಮಾತು ಆಚಾರ್ಯ ತೋರಿಸಿಕೊಟ್ಟ ರೀತಿ ಗುರುಗಳನ್ನು ನೆಚ್ಚುವುದು ಹೇಗೆ ಅವರನ್ನು ಹೇಳುವ ರೀತಿ ಹೇಗೆ ಅದಕ್ಕೆ ನಾಲ್ಕು ಶಬ್ದ ಸ್ಮೃತ್ವ ಗುರುಂ ಪೂರ್ವ ಗುರುಂ ಆದಿ ಮೂಲ ತತ ಅಷ್ಟೇ ಅಂತಾರೆ ನೀವು ನಾಲ್ಕು ಜನರನ್ನು ಯೋಚನೆ ಮಾಡಿ ಗುರುಸ್ಥಾನದಲ್ಲಿ ಕೆಲಸ ಆಗುತ್ತಲ್ಲ ಅಂತಾರೆ ನಾವು ಎಲ್ಲೆಂದೆಲ್ಲೋ ಕದಿಯುವ ಮೂಲಕ ಪಡೆಯುವ ಮೂಲಕ ಎತ್ತುವ ಮೂಲಕ ನಮಗೆ ಯಾರು ಗುರುಗಳೇ ಗೊತ್ತಿರೋದಿಲ್ಲ ಅದೇ ಕಷ್ಟ ಎಲ್ಲಿಂದ ಬಂತು ಇದು ಮತ್ತೆ ನೋಡಿದರೆ ನಾವೆಲ್ಲ ಕೇಳ್ತೇವೆ ಅವರು ಬೇರೆ ಕಡೆಯಿಂದ ಕದ್ದದ್ದೇ ಅಂತ ನಮಗೆ ಕದೀಲಿಕ್ಕೆ ಲೈಸೆನ್ಸ್ ಇದ್ದಾಗಿ ನಾನೇ ಕದ್ದದ್ದು ಮೊದಲಲ್ಲ ಅಯಂಚ ಸಂಪ್ರದಾಯ ಇದು ನಮ್ಮ ಸಂಪ್ರದಾಯ ಕದ್ದವರ್ ಕಿಸೆಯಿಂದ ಕದಿಯುವುದು ಆಗ ಕಳ್ಳ ಅಲ್ಲ ಸುಭಕಾಂತ್ ಯಾಕೆ ಅದು ಕದ್ದ ಅದರಲ್ಲಿ ಎಂತ ಬರೀಲಿಕ್ಕೊಂಡು ಇನ್ನೊಬ್ಬರದ್ದು ಅಂತ ಇಲ್ಲ ಎಷ್ಟು ಅಲ್ಲ ಹೌದು ಸತ್ಯ ಹೇಳಲಿಕ್ಕೆ ನೋಡಿದರೆ ಆದ್ದರಿಂದ ಇವರು ಹೇಳ್ತಾರೆ ಗುರು ಅವನು ಗುರು ಯಾರು ಗೊತ್ತಿಲ್ಲ ಅದನ್ನು ಮಾತಾಡೋದಿಲ್ಲ ಇವನೇ ಗುರು ಯಾರು ಗೊತ್ತಿಲ್ಲ ಅವನ ಗುರಿಯಲ್ಲಿ ಹೇಳಿದೆ ಶುರುತ್ವ ಗುರುಂ ಪೂರ್ವ ಗುರುಂ ಅದಕ್ಕೂ ಮುಖ್ಯವಾದ ಆದಿ ಮತ್ತು ಮೂಲ ನಮಗೆ ಮೂಲ ಗುರುಗಳು ವೇದವ್ಯಾಸರು ಮಾತಿನ ಪ್ರಪಂಚಕ್ಕೆ ನಾವು ಏನು ಹೆಕ್ಕಿ ಹೊಕ್ಕಿದ್ರು ಅದು ಮಹಾಭಾರತ ರಾಮಾಯಣ ಪುರಾಣ ಅದರಲ್ಲದ ಇನ್ನೇನಿಲ್ಲ ನಮ್ಮ ಸೊತ್ತುಗಳೇ ಅಷ್ಟೇ ಇರುವಂಥದ್ದು ವೇದದ ಸಾಮ್ರಾಜ್ಯದ ಹತ್ತಿರದಲ್ಲಿ ಮಾತಾಡೋದೊಂದಿದ್ದರೆ ಇತಿಹಾಸ ಪುರಾಣಗಳು ಪಂಚರಾತ್ರಿಗಳು ಅದಕ್ಕೆಲ್ಲದರ ರೂವಾರಿ ಅದನ್ನು ಹೊರಗೆ ತಂದವರು ತೆರೆದಿಟ್ಟವರು ನಮಗಂತೂ ಖಂಡಿತವಾಗಿಯೂ ಭಗವಂತನ ಅವತಾರಭೂತರಾದ ವೇದವ್ಯಾಸರು ಅವರನ್ನು ಚೆನ್ನಾಗಿ ನಮಗೆ ಪರಿಚಯಿಸಿದವರು ತಂದುಕೊಟ್ಟವರು ಆ ಎಲ್ಲ ಹೊತ್ತಗೆಗಳನ್ನೆಲ್ಲ ಒಮ್ಮೆ ಜಾಲಾಡಿಸಿದವರು ಅದೆಲ್ಲದರ ಹಿಕ್ಕಿ ತಂದು ನಮಗೊಂದು ಚಂದವಾದ ಮಧುರ ರಸಾಯನ ಬಡಿಸಿದವರು ಆಚಾರ್ಯವಂತವರು ಹೇಳಿಕೊಳ್ಳಿಕ್ಕೇನೂ ನಾಚಿಕೆ ಇಲ್ಲ ಅದನ್ನು ಗುರುಗಳು ಮತ್ತು ಆದಿಗುರುಗಳ ಅರ್ಥ ಆಯಿತು ನಾನು ಯಾವಾಗಲೂ ನನ್ನ ಒತ್ತಗೆ ಹತ್ತಿರದಲ್ಲಿ ಅವರನ್ನು ಯಾವತ್ತೂ ಅಚ್ಚೊತ್ತಿರ್ತೇನೆ ಇದು ಮಧ್ವಾಚಾರ್ಯರು ನಮ್ಮ ಗುರುಗಳು ಅಂತ ಯಾಕೆಂದರೆ ಏನು ಮಾತಾಡೋದಿದ್ರೂ ಏನು ಅಕ್ಷರಗಳ ಬಗ್ಗೆ ವ್ಯಾಪ್ತಿ ಇದ್ದರೂ ಅದು ಅಲ್ಲಿಂದಲೇ ಉಳಿದವ ಯಾವ ಆಚಾರ್ಯ ಸ್ಥಾನದಲ್ಲಿ ಹಿಂದೆ ಬಂದವರಾಗಲಿ ಮುಂದೆ ಬರುವವರಾಗಲಿ ಎಲ್ಲ ಹೊತ್ತೆಗಳನ್ನು ಮುಟ್ಟಿದ್ದೇ ಇಲ್ಲ ಹೇಳುವುದರಲ್ಲಿ ನಮಗೇನು ನಾಚಿಕೆ ಇಲ್ಲ ಓರ್ವ ಆಚಾರ್ಯರು ಮಹಾಭಾರತವನ್ನಾಗಲಿ ಉಳಿದ ಪುರಾಣಗಳನ್ನಾಗಲಿ ಸಮಗ್ರವಾಗಿ ಗಟ್ಟಿಮುಟ್ಟಾಗಿ ತಮ್ಮ ಗ್ರಂಥಗಳಲ್ಲಿ ಅಧ್ಯಯನದಲ್ಲಿ ಚಿಂತನೆಯಲ್ಲಿ ಹಾಸು ಹೊಕ್ಕಾಗುವಂತೆ ಇಟ್ಟುಕೊಂಡದ್ದೇ ಇಲ್ಲ ಸತ್ಯ ಸತ್ಯ ಹೇಳುವುದಿದ್ದರೆ ಕೆಲವೊಮ್ಮೆ ವೇದಗಳಿಗೆ ಸರಿ ಇಲ್ಲ ಅಂತ ಹೇಳಿದವರಿದ್ದಾರೆ ವೇದಕ ಅಂತ ವೇದ ಎಲ್ಲ ಬೇಕಾಗಿಷ್ಟು ಸತ್ಯವನ್ನು ಹೇಳುವುದಿಲ್ಲ ಬ್ರಹ್ಮನನ್ನು ಮಾತ್ರವೇ ಹೇಳಿ ಕೊರಟದ್ದಲ್ಲ ಆದ್ದರಿಂದ ವೇದಕ್ಕೂ ತಲೆ ಸರಿಯಿಲ್ಲ ಹೇಳುವಷ್ಟು ಇವರು ತಲೆಗಟ್ಟಿಯಾಗಿ ಬಿಟ್ಟಿದೆ ಹಾಗೆ ಅಂಥ ಸಂದರ್ಭದಲ್ಲಿ ವೇದವ್ಯಾಸರನ್ನು ಎಲ್ಲಿ ಒಪ್ತಾರೆ ವೇದವ್ಯಾಸರ ಆ ವಾಂಗ್ಮಯ ಮೂಟೆಯನ್ನು ಎಲ್ಲಿ ಅವರು ಅದು ಪ್ರಧಾನವಾಗಿ ಸ್ಮೃತ್ವ ಗುರುಂ ಪೂರ್ವಗುರುಂ ಆದಿ ಮೂಲ ಗುರು ತಥ ಅದನ್ನು ಮೂಲ ಗುರುಗಳು ವ್ಯಾಸರು ಆದಿಗುರುಗಳು ಬಹಳ ಅದ್ಭುತವಾಗಿ ನಮಗೆ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಏನಾದರು ಮಧ್ವಾಚಾರ್ಯರು ಮತ್ತು ವ್ಯಾಸರು ವ್ಯಾಸ ಪ್ರಪಂಚವನ್ನೆಲ್ಲ ಬಿಡಿಸಿ ಎಳೆ ಎಳೆಯಾಗಿ ಬಹಳ ಸುಂದರವಾಗಿ ನಮ್ಮ ಮುಂದೆ ಹಾಕಿದ್ದವರು ಹಾಗೆ ಅಂತಹ ಗುರುಗಳ ಯಾದಿಯಲ್ಲಿ ವ್ಯಾಸರ ಶಿಕ್ಷಣದಲ್ಲಿ ಒಂದು ದೃಷ್ಟಿಯಿಂದ ಭೀಮಸೇನ ಹತ್ತಿರದಲ್ಲಿ ನಿಂತವರು ಕೃಪಾಚಾರ್ಯರು ಅದರಿಂದ ಧರ್ಮರಾಜ ಸುಂದರವಾಗಿ ಕೃಪಾಚಾರ್ಯ ಗುರುತಿಸ್ತಾನೆ ಓಯ್ ಗುರುಗಳೇ ಅಂತ ಹೇಳುವಲ್ಲಿ ಮೊದಲಿಂದಲೂ ಗುರುಸ್ಥಾನದಲ್ಲಿ ಅವರನ್ನು ಕಂಡವ ಆದ್ದರಿಂದ ಬಾಯಿ ತುಂಬ ಹೃದಯ ತುಂಬಿ ಆ ಶಬ್ದವನ್ನೇ ಬಳಸಿ ಗುರುಗಳು ಅಂತ ಕರೆಂದರೆ ಗುರು ಅಷ್ಟು ದೊಡ್ಡದು ಅಷ್ಟು ಭಾರಭೂತನಾದವ ಅಷ್ಟು ಎತ್ತರದವ ಅಂತ ಯಾವತ್ತೂ ತೋಲನೆಗೆ ನಿಲಕದವ ಸಿಗಲಾರದವ ಅವನನ್ನು ಹಗುರ ಮಾಡಲಿಕ್ಕೆ ಆಗುವುದೇ ಇಲ್ಲ ಅಂತ ಹಗುರದ ವಿರೋಧ ಅಗುರ ಅಥವಾ ಗುರು ಅದರ ವಿರೋಧ ಪದವೇ ಗುರು ಆ ಗುರು ಹಗುರದ ಶಬ್ದದ ಮೇಲಿನ ಶಬ್ದ ಅದು ಭಾರಭೂತವಾದ ಶಬ್ದ ಹಗುರ ಅಲ್ಲದ ಶಬ್ದ ಅದು ಅಂತಹ ಗುರು ಕೃಪಾಚಾರ್ಯರಲ್ಲಿ ಬಹಳ ಚಂದವಾಗಿ ತುಂಬ ಚಂದವಾಗಿ ಕೃಪಾಚಾರ್ಯರಲ್ಲಿ ಮಾತಾಡ್ತಾನೆ ನಾನು ಹೇಳಿದೆ ಕೃಪನಲ್ಲಿ ಕೃಪನೇ ಒಬ್ಬ ರುದ್ರ ಅಂತ ಅವಾಂತರ ರುದ್ರ ಪ್ರಧಾನ ರುದ್ರನ ಪ್ರವೇಶವೂ ಇರಲಿಕ್ಕೆ ಹೋಗಿ ಅವನು ವಿಷ್ಣುವಿನ ತಪಸ್ಸು ಮಾಡಿ ಚಿರಂಜೀವಿತ್ವವನ್ನು ಪಡೆದ ಮೂಲಕವೂ ಅವನಲ್ಲಿ ವೈಷ್ಣವ ತಪಸ್ಸಿನ ಶಕ್ತಿ ಜತೆಯಲ್ಲಿ ಸಂಹಾರದ ರುದ್ರನ ಶಕ್ತಿ ಇದೆಲ್ಲ ಧರ್ಮರಾಜನಿಗಿಂತ ಮಿಗಿಲಾದ ಸಾಮರ್ಥ್ಯವೇ ಅದರಿಂದ ಧರ್ಮರಾಜ ತಲೆ ಬಗ್ಗಿಸುವುದರಲ್ಲಿ ಅರ್ಥವೂ ಇದೆ ಪ್ರವೇಶದ ನೆಲೆ ನೋಡಿದಾಗ ಆವೇಶದ ವಿಷಯ ನೋಡಿದಾಗ ವಿಚಿತ್ರವಾದಂತಹ ಸಂಗತಿ ಕೃಪಾಚಾರ್ಯರದ್ದು ಕೃಪಾಚಾರ್ಯಲ್ಲಿ ಕೇಳಿದ ನಿಮ್ಮನ್ನು ಮಾತಾಡಿಸಬೇಕು ನಿಮ್ಮಲ್ಲಿ ಅನುಜ್ಞೆ ಪಡೀಲಿಕ್ಕೆ ಉಂಟು ನಾನು ಹೋರಾಡಬೇಕು ಅದರಲ್ಲಿ ನನಗೇನು ಏನು ನನಗೆ ಬೇಸರ ಇಲ್ಲ ಆದರೆ ಜಯಗಳಿಸುವಂಥ ಹೋರಾಟ ನನ್ನದಾಗಲಿಕ್ಕೋಸ್ಕರ ನಾನು ಬಿಚ್ಚು ಮನಸ್ಸಿನಿಂದ ಕೇಳ್ತೇನೆ ನೀವು ಗುರುಗಳು ಶಿಷ್ಯನನ್ನು ಶಿಷ್ಯ ಅಂತ ಮಾಡಿ ಅಂದರೆ ನಿಮ್ಮನ್ನು ಗುರು ಅಂತ ಕರೆದ್ರೆ ಇನ್ನೇನು ಉಳಿಯುವಂತೆ ನನ್ನನ್ನು ಮಾಡಿ ಗುರು ತೆರಳಬೇಕು ಶಿಷ್ಯ ಉಳಿಯಬೇಕು ಗುರು ಮುಗಿಸಬೇಕು ಶಿಷ್ಯ ಬದುಕಿಸಬೇಕು ಅರಳಿಸಬೇಕು ಮುಂದೆ ಬೆಳೆಸುವವನು ಯಾರು ಕೇಳಿದರೆ ಶಿಷ್ಯ ಉಳಿಸುವವನು ಯಾರು ಕೇಳಿದರೆ ಅದು ಶಿಷ್ಯನ ತಲೆಯಲ್ಲಿ ಅದು ಗುರು ಉಳಿಸುವವ ಅವ ಬೆಳೆಸುವವ ಇವ ಜವಾಬ್ದಾರಿ ಇಷ್ಟು ಚಂದವಾಗಿ ಗುರುಗಳ ಸ್ಥಾನವನ್ನು ಕಲ್ಪಿಸಿಕೊಂಡ ಧರ್ಮರಾಜ ಜಯೇ ಎಂ ರಿಪುನ್ ಸರ್ವಾನ್ ಅಂತಾನೆ ಅನುಜ್ಞಾತ ತ್ವಯಾ ಅನಖ ಚೆನ್ನಾಗಿ ಕೇಳುತ್ತಾನೆ ನೀನಂತೂ ಪಾಪ ದೂರ ಸಾಮಾನ್ಯವಾಗಿ ಬ್ರಾಹ್ಮಣರು ಪಾಪದಿಂದ ನಿವೃತ್ತರಿರ್ತಾರೆ ಕೆಟ್ಟದು ಮಾಡುವುದಿಲ್ಲ ಮಾಡಿದರೆ ಕೆಟ್ಟದು ಅಂಟುವುದಿಲ್ಲ ಹಾಗೆ ಅಂಟಿಸಿಕೊಳ್ಳದಂತಹ ಒಂದು ಗಟ್ಟಿತನವರಲ್ಲಿ ಉಂಟು ಅದು ಬಳುವಳಿಯಾಗಿ ಬಂದಿದೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಾರೆ ಬೊಬ್ಬೆ ಹೊಡ್ಕೊಳುತ್ತಾರೆ ಅಯ್ಯೋ ಹಾಳಾಗಿ ಹೋಯ್ತಲ್ಲ ಅಂತ ಒಬ್ಬ ಕ್ಷತ್ರಿಯನೇ ಹೆಚ್ಚು ಕಡಿಮೆ ಮಾಡಿಕೊಂಡಾಗ ಬೊಬ್ಬೆ ಹಿಡಿದುಕೊಳ್ಳುತ್ತಾನೆ ಹೆಚ್ಚು ಕಡಿಮೆ ಆಯ್ತಲ್ಲ ಒಬ್ಬ ಇಂಧನ ನೋಡಿ ಈ ಗುರುವಿನ ಕಥೆಯಲ್ಲಿ ಬಂದಾಗ ಭಾಳ ಚೆನ್ನಾಗಿತ್ತವನು ಸಿಂಹಾಸನದಲ್ಲಿ ಗಮ್ಮತ್ತಲ್ಲಿ ಕೂತಿದ್ದಾನೆ ಬೃಹಸ್ಪತ್ಯಾಚಾರ ಗುರು ಬಂದ ನಿಜವಾಗಿ ಗುರು ಗುರುವೇ ಇಂದ್ರನಿಗಿಂತ ಯೋಗ್ಯತೆಯಲ್ಲಿ ಕಡಿಮೆಯವ ಆದರೆ ದೇವತೆಗಳೆಲ್ಲ ಗುರು ಹಾಗಾಗಿ ಇಂದ್ರ ನಿಲ್ಲಬೇಕು ಅಂತೇನು ನಿಯಮ ಅಲ್ಲ ಇಂದ್ರ ಎಂಟನೇ ಮೆಟ್ಟಲಲ್ಲಿ ಬಂದರೆ ಗುರು ಹತ್ತನೇ ಮೆಟ್ಟಲಲ್ಲಿ ಇರುದು ಎರಡು ಮೆಟ್ಟಲ್ಲಿ ಕೆಳಗೆ ಆದರೆ ಗುರುಗಳು ಪೀಠಸ್ಥಾನದಲ್ಲಿ ಕುಳಿಸಿದವರು ನಂದ ತಕ್ಷಣ ಬಂದಾಗ ಮಣ್ಣನ್ನು ಕೊಡಬೇಕು ಬೇಡ ಉಳಿದವರಿಗೋಸ್ಕರ ಆದರೂ ನಾಟಕೀಯವಾಗಿ ಅದು ಎದ್ದು ನಿಲ್ಲಬೇಕ ಗುರುಗಳಿಗೆ ಗುರುಗಳಿಗೇನು ಮಾಡಲಿಕ್ಕೆ ಆಗಲಿಲ್ಲ ಎದ್ದು ಓಡಿದ್ರು ಅವರು ಸೀದ ಮನೆಗೆ ಹೋದರು ಬಂದವರು ಇಂದ್ರನ ಮರ್ಯಾದೆ ಇಲ್ಲ ಹೇಳಿಕೊಂಡ ತಕ್ಷಣ ಹಿಂದೋದ್ರು ಗೊತ್ತಾಯಿತು ಇಂದ್ರನಿಗೆ ಬೇಸರಾಗಿದೆ ಬಡ್ಕೊಂಡ ಶ್ಯಾ ಗುರುಗಳು ಬಂದಾಗ ನಾನು ಅವರನ್ನು ಮನ್ನಣೆ ಮಾಡಲಿಲ್ಲ ಗೌರವ ಕೊಟ್ಟಿಲ್ಲ ನಾನೇ ಗುರುಸ್ಥಾನದಲ್ಲಿ ಕುಳ್ಳಿರಿಸಿ ಅವಮಾನ ಮಾಡಿ ನೋಡಿ ಕೆಲಸದವನಿಗೆ ಸಂಬಳ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದರು ಅವನನ್ನು ಚೆನ್ನಾಗಿ ಮಾತಾಡಿಸ್ಬೇಕು ಭೃತ್ಯಾದಿತಿ ಪುರಸ್ಸರ ಬುಂಜನ್ ಹೃದ್ಗತಂ ಧ್ಯಾಯನ್ ವಿಷ್ಣು ದಾಚಾರ ಎಷ್ಟು ಚೆನ್ನಾಗಿ ಹೇಳಿ ದಿನ ದಿನ ಕೆಲಸ ದಿನ ಹೊಸ ದಿನದಲ್ಲಿ ವಿಶೇಷ ದಿನದಲ್ಲಿ ಹಬ್ಬಕ್ಕೊಮ್ಮೆ ಜಾತ್ರೆಗೊಮ್ಮೆ ಅಲ್ಲ ಪ್ರತಿನಿತ್ಯ ಕೆಲಸದವರಿಗೆ ಬಂದವರಿಗೆ ಮೊದಲು ಊಟ ಆಗಿ ಮತ್ತೆ ಮನೆ ಊಟ ಮಾಡಲಿಕ್ಕೆ ದಿನದ ಕತೆ ಅಂತಾರೆ ನೋಡಿ ಗೌರವ ಹೇಗಿರಬೇಡ ಅವರ ಮೇಲಿನ ಮಮತೆ ಹೇಗಿರಬೇಡ ಆದ್ದರಿಂದ ಗುರುಗಳನ್ನು ಬೇಸರದಲ್ಲಿ ಹೋದದ್ದನ್ನು ಗುರುತಿಸಿಕೊಂಡ ಇಂದ್ರ ಸಭೆಯಲ್ಲೇ ತನ್ನನ್ನು ಧಿಕ್ಕರಿಸಿದ ಇದು ದೊಡ್ಡ ಸ್ಥಿಗೆ ಇಲ್ಲಿ ಸೋತೋಯ್ತು ಇನ್ನಿಂದ ಗುರುಗಳು ಶಾಪ ಕೊಡಲಿಕ್ಕೊಂಡು ಕೊಟ್ಟರು ಕೆಲಸ ಮಾಡೋದಿಲ್ಲ ಇವ ಪರ ಪರಾಂಬರಿಸಿ ನೋಡಿಕೊಂಡು ಪರಿತಪಿಸಿಕೊಂಡಾಯಿತು ಪಶ್ಚಾತ್ತಾಪಕ್ಕಿಂತ ದೊಡ್ಡ ಟಾನಿಕ್ ಮದುವೆ ಇಲ್ಲ ಕೆಲಸ ಮಾಡುವುದಿಲ್ಲ ನಾನು ನನ್ನನ್ನು ಅಪಚಾರ ಮಾಡಿಕೊಂಡೆ ಅನ್ಯಾಯ ಮಾಡಿದೆ ಗುರುದ್ರೋ ಆಯಿತು ಅಂತ ಸಭೆಯಲ್ಲಿ ಮುಕ್ತ ಕಂಠದಲ್ಲಿ ಹೇಳಿದ ಅದು ಎರಡನೇ ಕೆಲಸ ಒಪ್ಪಿಕೊಳ್ಳುವುದೇ ಕಷ್ಟ ಅದನ್ನು ಜನರಿಗೆ ಬಿಚ್ಚು ಮನಸ್ಸಿನಿಂದ ಹೇಳುವುದುಂಟಲ್ಲ ಯಾರೂ ಇಲ್ಲ ಯಾಕೋ ಇಲ್ಲ ಇಂದ್ರಕೂತವ ಆಗಲೇ ನಾಳೆ ಅಲ್ಲ ಯಾರೂ ಹೇಳಿ ಅಲ್ಲ ಗೊತ್ತಾಗಿ ಅಲ್ಲ ಪೆಟ್ಟುದಿಂದ ಅಲ್ಲ ಅಂತ ಎಲ್ಲರೂ ಕಷಾಯ ಕೊಡಿದುಂಟೆ ಉಂಟು ಇವನು ಹಾಗೆ ಮೊದಲೇ ಎಷ್ಟು ವಿಚಿತ್ರ ನೋಡಿ ಅದಕ್ಕೆ ಸಮಾಧಾನ ಹೇಳಿದ ಇದು ಆಸುರ ಭಾವ ಅಂದ ಇದು ನನ್ನದಲ್ಲ ಅಂತಾನೆ ಮತ್ತೆ ಎಂದದೋ ಆಸುರ ಕೆಟ್ಟಗಳಿಗೆ ಕಾಲದೋಷ ಏನು ಹೆಚ್ಚು ಕಡಿಮೆ ಆಯಿತು ಆದರೂ ನಾನು ಅವನನ್ನು ಪ್ಲೀಸ್ ಮಾಡಲೇಬೇಕು ಕಾಲು ಹಿಡಿಲೇಬೇಕು ತಪ್ಪಾಯ್ತು ಹೇಳಲೇಬೇಕು ಮತ್ತೆ ನೋಡಿ ಇದು ಮೂರನೇದು ಕ್ರಿಯಾವಂತಿಕೆ ಪರಾಮರಿಸಿಕೊಳ್ಳುವುದು ಅದನ್ನು ಪ್ರತ್ಯಕ್ಷೀಕರಿಸುವುದು ಮತ್ತೊಬ್ಬರ ಮುಂದೆ ಆನಂದ ಅದಕ್ಕೆ ಬೇಕಾಗಿರತಕ್ಕಂಥ ಆ್ಯಕ್ಷನ್ ರಿಯಾಕ್ಷನ್ ಪ್ರತಿಕ್ರಿಯಿಸುವುದು ಹೋರಾಟ ಮೂರು ಇಲ್ಲ ನಮ್ಮಲ್ಲಿ ಅಂತ ಒಪ್ಪಿಕೊಳ್ಳುವುದಿಲ್ಲ ಅದನ್ನು ಹೇಳಿಕೊಳ್ಳುವುದಿಲ್ಲ ಅದಕ್ಕೆ ಸರಿಯಾಗಿ ದುಡಿಸಿಕೊಳ್ಳುವುದಿಲ್ಲ ನಮ್ಮನ್ನು ವಾಚಿಕ ಮಾನಸಿಕ ಕಾಯಿಕ ಮೂರು ಕೆಲಸ ಆಗುವುದಿಲ್ಲ ಇವನು ಮೂರು ಮಾಡಿದ ಮನಸ್ಸಿನಲ್ಲಿ ಬೇಸರಿಕೊಂಡ ಮಾತಲ್ಲಿ ಬೊಗಳಿಕೊಂಡ ಕೈಯಲ್ಲಿ ಹಿಡ್ಕಿಳಿಕ ಓಡಿಬಿಟ್ಟ ಕಾಲಿಡೀವ ಅಂತ ಹೇಳ್ತಾನೆ ಆಚಾರ್ಯ ಬ್ರಹ್ಮಣೋ ಮೂರ್ತಿ ಶುರು ಅಲ್ಲಿಂದ ಗುರುಗಳೇ ಗುರುಗಳು ಅಂದ್ರೆ ಏನು ತಿಳ್ಕೊಂಡಿದ್ದೀನಿ ಏನು ಹೇಳುತ್ತೀರಿ ಗುರುಗಳು ಅಂದರೆ ದೇವರ ಪ್ರತೀಕ ಜ್ಞಾನ ನಿಧಿ ಅನಿಸಿಕೊಂಡ ಬೆಳಿಗ್ತಾ ತ ದ್ವಭುಷೇ ದಾಯಿ ಧರ್ಷತಂ ಪ್ರಾಣನ ಪ್ರತೀಕ ಬ್ರಹ್ಮನೇ ಎಲ್ಲಿದ್ದಾನೆ ಬ್ರಹ್ಮನಿಗೆ ಪೂಜೆಯಲ್ಲಿ ಕೇಳಿದರೆ ಬ್ರಹ್ಮನಿಗೆ ಪೂಜೆ ಇಲ್ಲ ಗುರುವರು ಬ್ರಹ್ಮ ಶುರು ಮಾಡಿದಲ್ಲಿಂದ ಶ್ಲೋಕ ತಪ್ಪಾದರೂ ಇರುವುದಲ್ಲಿ ಬ್ರಹ್ಮ ಅಂದರೆ ಅವನೇ ಚತುರ್ಮುಖನೇ ಗುರು ಎಲ್ಲಿ ಸಿಗ್ತಾನೆ ಗುರುಗಳು ಕೇಳಿದರೆ ಇಲ್ಲಿ ಸಿಗ್ತಾರೆ ಗುರುಗಳು ಇದು ನಮಗೇನು ಗೊತ್ತು ಕೆಲವೊಮ್ಮೆ ಗೌಜಿ ಈ ಹೋಮ ಮಾಡುವಾಗ ಆಚಿಚೆ ಮಾಡಿ ಪೂಜೆ ಮಾಡೋದು ಹೋಮಕ್ಕೆ ದೇವರಿಗೆ ಪೂಜೆ ಮಾಡುವಾಗ ಆಚೀಚೆ ಮಾಡಿ ಮಾಡೋದು ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಕಲಶದಲ್ಲಿ ದೇವರ ಪೂಜೆ ಆರತಿ ಎತ್ತಿದಾಗ ಎಲ್ಲಿ ಶುರುವಾಗುತ್ತೆ ಅಂದರೆ ಗುರುಮಂಡಲಕ್ಕೆ ಪೂಜೆ ಮಾಡಿ ಆನಂತರ ಗಣಪತಿ ಮಂಡಲಕ್ಕೆ ಪೂಜೆ ಮಾಡಿ ಮತ್ತು ನಾರಾಯಣನಿಗೆ ಅವ ಅವಾಚೆ ನೋಡ್ತಾ ಇರ್ತಾನೆ ಆಗ ಎಲ್ಲಿ ಎಲ್ಲರಿಗೂ ಆಯ್ತಲ್ಲ ಇನ್ನೆಂತ ನನಗೆ ಅಂತ ಅದು ಮತ್ತೆ ಹೇಳೋದು ಸಮಾಧಾನ ಅದು ಗುರುಗಳು ಅಂದರೆ ವೇದವ್ಯಾಸರೇ ಅಲ್ಲ ಗುರುಗಳು ವೇದವ್ಯಾಸರ ಮತ್ತು ಇಲ್ಲಿ ಬಾರು ಯಾವಾಗ ಬರ್ತಾರೆ ಜ್ಞಾನಮೂರ್ತಿಯಾದ ಜ್ಞಾನ ಕೊಟ್ಟಿರತಕ್ಕಂಥ ನಮ್ಮ ಗುರುಗಳು ವಾಯುದೇವರು ಪ್ರಾಣದೇವರು ಬ್ರಹ್ಮ ಎಲ್ಲಿದ್ದಾನೆ ಅದಕ್ಕೆ ಗುರು ಬ್ರಹ್ಮ ಅಂದತ್ತು ಆಚಾರ್ಯ ಬ್ರಹ್ಮಣೋ ರೂಪಂ ಇದು ಇಂದ್ರ ಮಾತಾಡಿಕೊಂಡ ರೀತಿ ಯಾರು ಏನು ಅಂತ ಹೇಳ್ತಾನವನು ಮಾತಾ ಮೂರ್ತಿ ಕ್ಷಿತೇಶ ತನೂಹು ಎಲ್ಲ ಹೇಳುತ್ತೆ ದಯಾಯಾ ಭಗಿನಿ ಮೂರ್ತಿ ಸುಮಾರಿದೆ ಅದು ಮೂರ್ತಿ ತೆಗಿಲಿಕ್ಕೆ ಮೂರ್ತಿ ಸಮೀಕ್ಷೆ ಹೋಗ್ಬೇಕು ನಾನು ಮತ್ತೆ ಬೇಡ ಅವಸಾಗು ಗುರುಗಳು ಅಂದರೆ ಚತುರ್ಮುಖನ ಪ್ರತೀಕ ಆದ್ದರಿಂದ ಗುರುಸ್ಥಾನ ಬ್ರಹ್ಮಸ್ಥಾನ ಹೇಳುವಂತಹ ವ್ಯವಸ್ಥೆಯಲ್ಲಿ ಬ್ರಹ್ಮನನ್ನು ಕುಳಿರಿಸಲಿಕ್ಕೋಸ್ಕರ ಬ್ರಹ್ಮಣೆಯ ವರದಾನಿ ಅಂತ ಹೇಳಿಕೊಂಡು ವ್ಯವಸ್ಥೆ ಮಾಡಲಿಕ್ಕೆ ಚತುರ್ಮುಖನ ಪ್ರತೀಕವಾಗಿ ಅವನನ್ನು ನಾವು ನೋಡಲಿಕ್ಕೆ ಇವತ್ತು ಚತುರ್ಮುಖ ಅದಕ್ಕಿಂತ ಮಿಗಿಲಾದ ಭಗವಂತ ಇದ್ದಾನೆ ಅವನು ಬ್ರಹ್ಮ ಬ್ರಹ್ಮ ಶಬ್ದಕ್ಕೆ ವೇದಾಂತದ ಅರ್ಥ ಇದೆ ಜ್ಞಾನದ ಮೂರ್ತಿ ವೇದದ ಮೂರ್ತಿ ಅದು ವೇದ ಚಿಂತನೆ ಇಡೀ ಮಾತು ಮುಂದೆ ಅರಳಬೇಕಾದರೆ ಮೊದಲು ಮನ್ನಣೆ ವೇದಕ್ಕೆ ಕೊಡಲೇಬೇಕು ಹೀಗೆ ಬಹಳ ಸುಂದರವಾಗಿ ತನ್ನ ಚಿಂತನೆಯನ್ನು ಮಾಡಿಕೊಳ್ಳುತ್ತಾನೆ ಅದರಿಂದ ತಪ್ಪಾಗುವುದು ತಪ್ಪಲ್ಲ ಅದನ್ನು ಸರಿಗೊಳಿಸದೆ ಇರುವುದು ತಪ್ಪು ಸರಿಗೊಳಿಸುವಂತ ಹೇಳಿದರೂ ತಪ್ಪು ತಿಳಿಗೊಳಿಸದೇ ಇರುವುದು ಮತ್ತೊಂದು ತಪ್ಪು ಆದರೂ ಉದ್ದಟತನದಿಂದ ಎಂಥದ್ದು ತಪ್ಪ ಅಂತ ಕೇಳಿಕೊಂಡ್ರೆ ಅಲ್ಲಿ ಮುಗುತೋಯ್ತು ಮತ್ತೆ ಸರಿಯಾಗುವುದಿಲ್ಲ ಅದನ್ನ ಪ್ರಸನ್ನೋಕ್ತಾ ಫಲಪ್ರದಾ ಅಂತ ಹೇಳ್ತಾ ಆಚಾರ್ಯರು ಅವನ ಪ್ರಸನ್ನತೆ ಎಲ್ಲಿದೆ ನೀವು ಯಾವ ದೃಷ್ಟಿಯಲ್ಲಿ ಗುರುಸ್ಥಾನ ಕೊಟ್ಟಿದ್ದೀರಿ ಅಂತ ಬರುತ್ತೆ ಅಂತ ಆದ್ದರಿಂದ ಕೃಪನನ್ನು ಕರೆಯುವಾಗ ಅನಘಾ ಅಂತ ಕರೆದ ಬಹಳ ಚಂದವಾಗಿ ನಾನಂತೂ ಬಿಚ್ಚು ಮನಸ್ಸಿನಿಂದ ತಮ್ಮನ್ನು ಗುರು ಅಂತ ಕರೆದಿದ್ದೇನೆ ನಿಮ್ಮಲ್ಲಿ ಪಾಪ ಇಲ್ಲ ಗಾ ಅಂದರೆ ಪಾಪ ದೋಷ ನಾನು ನಿಮ್ಮಲ್ಲಿ ದೋಷ ಕಂಡದ್ದು ಇಲ್ಲ ಅದು ನಿಮ್ಮಲ್ಲಿ ದೋಷ ಇಲ್ಲ ಇದು ಚೆನ್ನಾಗಿದೆ ನಿಮ್ಮಲ್ಲಿ ದೋಷ ಇಲ್ಲ ಅಂತ ಹೇಳೋದು ಯಾಕೆಂದರೆ ನಾನು ಕಂಡಂತೆ ಇಲ್ಲ ನಾನು ದೋಷವನ್ನು ಕಂಡವನಲ್ಲ ಮತ್ತೊಂದು ಚಂದ ಅದರ ಪ್ರಕ್ರಿಯೆ ಹೇಗೆ ಉಂಟು ಕೇಳಿದರೆ ಸ್ವಯಾನಘ ಅದನ್ನು ಆನಘವು ಆನಯೇಮಹಿ ಆನಘಂ ಘಾ ಶಬ್ದ ಕರ್ತಾಚಾರ ಸಾರಯೇವಹಿ ಸಾರಘಂ ಬರೆದಿದ್ದಾರೆ ಏವಕಾರಾರ್ಥವನ್ನು ಘಾ ಎನ್ನುವುದು ಪ್ರತ್ಯೇಕ ಕೊಡುತ್ತೆ ಅಂತ ಅದನ್ನು ಆನ ಅಂದರೆ ಪ್ರಾಣ ಅಂತಲೇ ಕರೆತತ್ತು ಜ್ಞಾನವನ್ನು ಕೊಡುವವ ಜ್ಞಾನ ಅದರ ಪೂರಣ ಮಾಡುವ ಯಾರು ಕೇಳಿದರೆ ಅವನು ಪ್ರಾಣ ಅದನ್ನು ಆನ ನೀನು ನನಗೆ ಜ್ಞಾನ ಕೊಟ್ಟವಾದ ನೀನು ಪ್ರಾಣ ನನಗೆ ಅದರಿಂದ ನನಗೆ ಉಳಿದವರ ಪ್ರಾಣ ತೆಗಿಲಿಕ್ಕುಂಟು ನನಗೆ ನೀನು ಪ್ರಾಣವನ್ನು ಶಕ್ತಿಯನ್ನು ತುಂಬಿಸುವಂತ ಜಯೇ ಎಂ ಚೈವ ಜಯೇಯಂ ಎಂ ಸರ್ವಾನ್ ಎಲ್ಲ ರಿಪುಗಳನ್ನು ಶತ್ರುಗಳನ್ನು ನಾನು ಗೆಲ್ಲಬೇಕು ನಾನೊಬ್ಬ ಗೆಲ್ಲಬೇಕಲ್ಲ ನಾನು ಎಲ್ಲರನ್ನು ಗೆಲ್ಲಬೇಕು ನಿಮ್ಮ ಒಬ್ಬರ ನನ್ನ ಎಲ್ಲರನ್ನು ಅದಕ್ಕೋಸ್ಕರ ನನಗೆ ಅನುಜ್ಞೆ ಕೊಡಿ ಅಪ್ಪಣೆ ಕೊಡಿ ನನ್ನನ್ನು ಬಿಡಿ ನಿಮಗಂತೂ ಪಾಪ ತಟ್ಟುವುದಿಲ್ಲ ನೀವು ದೂರ ನಿಂತಿದ್ದೀರಿ ನಾನು ಹೇಳಿದೆಲ್ಲ ಹಾಗೆ ಒಬ್ಬ ಬ್ರಾಹ್ಮಣ ಆಚಾರ್ಯನಾಗಿ ಹಿಂದಿನಿಂದ ಬಂದು ಅನಿವಾರ್ಯತೆಯಿಂದ ಹೋರಾಟಕ್ಕೆ ನಿಂತಿದ್ದೀರಿ ಆಶೀರ್ವಾದ ಮಾಡಿ ಕೃಪಾಚಾರದೇ ರಾಗ ಹೇಳಿದ್ದಾರೆ ನೀನು ಬಾರದೇ ಇದ್ದರೆ ನಾನು ನಿನಗೆ ಶಾಪ ಕೊಡ್ತಿದ್ದೆ ಅಂದರೆ ಎರಡು ಸರ್ತಿ ನಾವು ಕೇಳಿದ್ದು ಮೂರನೇದು ಕೇಳುವುದೇನು ಬಾಕಿ ಅಲ್ಲ ಬಿಡಿ ಅದು ನಾನು ವಿವರಿಸಲಿಲ್ಲ ಅದಕ್ಕೆ ಎರಡನೇ ಸರ್ತಿ ಮೂರನೇದ್ರಲ್ಲ ಎಂದರೆ ಅದು ಮೂರನೇ ಸೂಚನೆ ಮಾಡಿದ್ದು ಮಾತ್ರ ಮತ್ತು ನಾನು ಏನು ಬೇಕು ಅದು ಹೇಳ್ತೇನೆ ಮಾಡು ಅಂತ ಯುದ್ಧಾದನ್ಯದ ಕಿಮಿಚ್ಚಿಸಿ ಅದು ಉಂಟೆ ಉಂಟು ಹೋರಾಟ ಒಂದು ಹೊರತು ಬಿಟ್ಟು ಮತ್ತೇನು ಬೇಕಾದರೂ ನಟ್ಟು ಕೇಳ ಕೊಡ್ತೇನೆ ಅಂತ ಇದು ಒಳ್ಳೆಯ ಕಥೆ ಇದೆ ಅಲ್ಲ ಹೋರಾಟಕ್ಕಿಳಿದು ಅಸ್ತ್ರಶಸ್ತ್ರಗಳನ್ನೆಲ್ಲ ಜಳಪಿಸಿ ಚೆನ್ನಾಗಿ ಅದನ್ನು ತೊಳೆಯಿಸಿ ಉಪಯೋಗಿಸುವಾಗ ಹಾಂ ಹೋರಾಟ ಬೇಡ ಕೇಳಿದರೆ ಎಲ್ಲಿ ಆಗುತ್ತೆ ಅದು ಬಿಡು ಯಾಕೆಂದರೆ ನಾನು ಅರ್ಥದಾಸ ಕನಕದಾಸ ದುಡ್ಡಿನ ದಾಸ ಅದನ್ನು ಹೇಳಿಕೊಂಡ ಹಿಂದಿದ್ದೆ ಮಾತುಗಳು ಅರ್ಧದಾಸರಾದ್ದರಿಂದ ನಾವು ದುಡ್ಡಿನ ಬೆನ್ನೆಯಿಂದ ಬಿದ್ದದ್ದರಿಂದ ನಾವು ದುಡ್ಡಿನಲ್ಲಿ ನಮ್ಮನ್ನು ಮಾರಿಕೊಂಡಿದ್ದೇವೆ ಹಾಗಾಗಿ ಧೃತರಾಷ್ಟ್ರನ ಮಕ್ಕಳ ಕೈಯಲ್ಲಿ ನಾವು ಬಿದ್ದಿದ್ದೇವೆ ಆದ್ದರಿಂದ ಹೋರಾಟವೊಂದು ಬಿಡು ಕೇಳಬೇಡ ಮಾಡಬೇಡ ಹೇಳಬೇಡ ಬೇರೆ ಏನಾದರೂ ಇದ್ರೆ ಕೇಳಿಬಿಡು ಮತ್ತು ಧರ್ಮರಾಜ ಕೇಳುವುದೇನು ಬಿಡುವುದಿಲ್ಲ ಹಿಂದೆ ಆಗಿ ಕೇಳಿದ್ದಾನೆ ಕೇಳಿದ್ದಾನೆ ಮತ್ತೊಂದು ರೀತಿಯಿಂದ ಕೇಳು ಎದುರಾಗಿ ಕೇಳದಿದ್ದರು ಹಿಂಬದಿಯಿಂದ ಕೇಳಲಿಕ್ಕೆ ಗೊತ್ತಿದ್ದರೆ ಸರಿಯಷ್ಟೆ ಯಾವಾಗಲೂ ಹಾಗೆ ಹೇಳಲಿಕ್ಕೆ ಗೊತ್ತಿದ್ರೆ ಕೇಳಲಿಕ್ಕೆ ಗೊತ್ತಿ ಬದುಕ್ತಾನೆ ಜ್ಯೋತಿಷ್ ಹೇಳಿದ್ದನಲ್ಲ ರಾಜನಿಗೆ ಹೋಹ್ ಏನು ಇನ್ನೂ ಆಯಿತು ಇಬ್ಬರು ಒಟ್ಟಾಗ್ತಾ ಇದ್ದಾರೆ ನಿಮಗೆ ಗ್ರಾಚಾರ ಮುಗಿತದೆ ಕೊರಳು ಬೇರೆ ಆಗ್ತದೆ ಮೈ ಬೇರೆ ಆಗ್ತದೆ ಅಂತ ಇವನನ್ನೇ ಒಳ ಹಾಕಿದವ ಜ್ಯೋತಿಷ್ಯನು ಮತ್ತೊಬ್ಬರಲ್ಲಿ ಜ್ಯೋತಿಷ್ಯನ್ ಕರೆದಿ ಅಂತ ಭವಿಷ್ಯ ಕೇಳಿದ್ದಂತೆ ಏನಿಲ್ಲ ನಿಮ್ಮ ಕಣ್ಣೆದುರೇ ಎಲ್ಲಿ ಏನು ಹೇಳುವ ಎಲ್ಲ ಶಾಶ್ವತವಾಗಿ ಉಳಿಯುವಂತೆ ದೇವರು ವ್ಯವಸ್ಥೆ ಮಾಡ್ತಾರೆ ಹಾಗಿದ್ದೀರಿ ನಿಮ್ಮ ವ್ಯವಸ್ಥೆ ಆ ಭಾರಿ ವಿಷಯ ಯಾರಿಗೇನು ಅರಮನೆಯಲ್ಲಿ ಹಾನಿಯೇ ಆಗುವುದಿಲ್ಲ ನಿಮ್ಮ ಕಣ್ಗಾಪಿನಲ್ಲಿ ಅವರು ಕೂತದ್ದು ಏನು ಸುರಕ್ಷಿತರು ಅಂದರೆ ನೀವನ್ನೇ ಸಾಯೋದು ಮೊದಲು ಅವರೆಲ್ಲ ಬದುಕೇ ಇದ್ದಾರೆ ಹೇಳು ವರಸೆ ನೋಡಿ ಚೆನ್ನಾಗಿದೆ ಅಂತ ಭಾರಿ ಖುಷಿ ಆಯಿತು ಇವನಿಗೆ ಇವನು ಬೇಕು ಜ್ಯೋತಿಷಿ ಅಂದರೆ ಎಲ್ಲ ಮಂಗಗಳೇ ಮಾಯ ಮಾಡಲಿಕ್ಕೆ ವಿಷಯ ಅವನು ಹೇಳಿದ ಮೊದಲು ಎಲ್ಲ ಅರಮನೆ ಆಗಿದ್ದಾಗೆ ನೀವು ಮೊದಲು ಸಾಯ್ತೀರಿ ಅಂದ ಮೊದಲು ಸಾಯ್ತೀರಿ ಅಂತ ಅವನಿಗೆ ಇವ ಮೊದಲು ಸಾಯ್ತೀರಿ ಹೇಳಿ ಎಲ್ಲ ನಿಮ್ಮನ್ನು ನೋಡ್ತಾ ಇರ್ತಾರೆ ಅಂದ ಭಾರಿ ಖುಷಿ ಆಯ್ತು ಓಹ್ ಆಗ್ತದೆ ಸಾಯ್ದು ಇವನು ಹೇಳುವ ರೀತಿ ಕೇಳಬೇಕು ಕೇಳುವಂತೆ ಇರಬೇಕು ಅಂತ ಬಹಳ ಚೆನ್ನಾಗಿ ಇವನು ಹೇಳಿಕೊಂಡಾಗಿ ಹೌದಾ ಆಯಿತು ಯುದ್ಧವನ್ನು ಬಿಟ್ಟು ಬೇರೆ ಕೇಳಿ ಹೇಳಿದ್ದಲ್ಲ ಸರಿ ಒಳ್ಳೆಯದ ಹಿಂದೆವು ಕೇಳಿದ್ದೆ ಎಲ್ಲ ಹಂತ ಪೃಚ್ಛಾಮಿ ತೇ ತಸ್ಮಾತ್ ಆಚಾರ್ಯ ಶೃಣಮೇ ವಚ ಇತ್ಯುಕ್ತ ಇಷ್ಟು ಹೇಳಿದ ಮತ್ತೇನಾಯಿತು ಅಂದ್ರೆ ವ್ಯಥಿತೋ ರಾಜ ನೋವಾಚ ಗತಚೇತನ ಹಿಂದಿನ ಆಗಿ ಬಂದ ಹಾ ಹಾಗೆಯ ಯುದ್ಧ ಬೇಡವಾ ಕೇಳುವುದು ಬೇಡವಾ ಸರಿ ಹಾಗಾದರೆ ಕೇಳ್ತೇನೆ ಬೇರೆ ಕೇಳ್ತೇನೆ ಹಂತ ಪೃಚ್ಛಾಮಿ ಅಂದ ಕೇಳ್ತೇನೆ ಇಲ್ಲಿ ಆಚಾರ್ಯ ಕರೆದಿದ್ದಾನೆ ಮತ್ತೆ ದ್ರೋಣಾಚಾರ್ಯರನ್ನು ಆಚಾರ್ಯ ಕರೆದ ಕೃಪಾಚಾರ್ಯರ ಗುರು ಮತ್ತು ಆಚಾರ್ಯ ಎರಡೂ ಕರೆದ ಎರಡೂ ಕರೆದು ಕೇಳ್ತಾ ನಾವು ಆಚಾರ್ಯರನ್ನು ನೋಡಿದ್ದೀವಿ ಎಂದು ಸಾಕಷ್ಟು ಕರೆದ ಇವ ಬಹಳ ಚೆನ್ನಾಗಿ ಕರೆದ ಅಂತ ಪೃಚ್ಛಾಮಿ ತಸ್ಮಾತ್ ತೇ ಅಂತ ಪೃಚ್ಛಾಮಿ ತೇ ತಸ್ಮಾತ್ ಆಚಾರ್ಯ ಶೃಣುಮೇ ವಚ ಮತ್ತೆ ಹೇಳ್ತಾನೆ ಕೇಳ್ತೇನೆ ಅಂದ ಕೇಳುದೆ ಅಲ್ವಾ ಕೇಳುದಲ್ಲ ಹೇಳ್ತೇನೆ ಇದು ಒಳ್ಳೆ ಕಥಾ ಕೇಳಿ ಕೇಳ್ತೇನೆ ಕೇಳ್ತೇನೆ ಅಂದರೆ ನಿಮ್ಮಲ್ಲಿ ಪ್ರಶ್ನೆ ಮಾಡ್ತೇನೆ ಏನೋ ಒಂದು ಬೇಡ ಗಲಾಚುತ್ತೇನೆ ಅದಕ್ಕೋಸ್ಕರ ನಾನು ಹೇಳುವುದನ್ನು ನೀವು ಕೇಳಬೇಕು ಅಯ್ಯೋ ಹೇಳಿದೆ ಕೇಳ್ತದಲ್ಲ ಅಂದರೆ ನೀವು ಹೇಳಲಿಕ್ಕೆ ಆಗ್ತಾ ಇಲ್ಲ ತಡವರಿಸ್ತಾ ಇದ್ದಾನೆ ಧರ್ಮರಾಜ ಉಳಿದವರಲ್ಲಿ ಕೇಳಿದಾಗೆ ಕೇಳಲಿಕ್ಕೆ ಬರ್ತಾ ಇಲ್ಲ ಕೃಪಾಚಾರ್ಯರಲ್ಲಿ ಅದನ್ನ ಶೃಣ್ಮೇ ವಚಃ ನಮ್ಮ ಮಾತು ಕೇಳಿ ಇತ್ಯುಕ್ತಃ ವ್ಯತೀತೋ ರಾಜ ಇಷ್ಟು ಹೇಳಿದ ಬಾಯಿ ಮುಚ್ಚಿದ ಉಗುಳು ನುಂಗ್ತಾ ಇದ್ದಾನೆ ತುಟಿಯಲ್ಲಾಡ್ತಾ ಆಡ್ತಾ ಇದ್ದಾನೆ ಆಚೀಚೆ ನೋಡ್ತಾನೆ ವ್ಯಥೆ ಆಯ್ತಂತೆ ಸಂಕಟ ಆಯ್ತಂತೆ ಹೇಗೆ ಕೇಳುವುದು ಅಂತ ನೋವಾಚ ಹೇಳಲೇ ಇಲ್ಲ ಕೇಳಿ ಅಂದ ಬಾಯಿ ಮುಚ್ಚಿದ ನೋವಾಚ ಕೇಳಲಿಲ್ಲ ಅಷ್ಟೇ ಅಲ್ಲ ಕಣ್ಕತ್ತಲೆ ಅಂತಂದ ನಿ ಗತಚೇತನ ಅಲ್ಲಿಗೆ ಮರುಳಾಗಿ ಬಿಟ್ಟ ಕೇಳಲಿಕ್ಕೆ ಅಂತ ಹೊರಟ ಆಗಲಿಲ್ಲ ಎಂತ ಕೇಳು ಹಿಂದಿನವರಲ್ಲಿ ಇಬ್ಬರಲ್ಲಿ ಕೇಳಿದ್ದ ಹಾಗಾದರೆ ನಿಮ್ಮನ್ನು ಕೊಲ್ಲುವುದು ಹೇಗೆ ಅಂತ ಗಮನಿತ್ತು ಇತ್ತು ನೀವು ಹೋರಾಟ ಬಿಟ್ಟು ಬೇರೆ ಕೇಳೊಂದಾಗ ಆಯಿತು ಹಾಗಾದರೆ ಹೇಳಿ ವದೋ ಬಾಯಂಬದ ಆತ್ಮನಃ ನಿಮ್ಮ ಸಾವಿನ ಕತೆ ಹೇಗೆ ಹೇಳಿ ಹಾಗೆ ಮಾಡ್ತೇವೆ ಅನ್ಲಿಕ್ಕೋಸ್ಕರ ಕೇಳಿದ್ದ ಇವನಿಗೆ ಕೇಳಲಿಕ್ಕೆ ಆಗಲಿಲ್ಲ ಗೊತ್ತಾಯ್ತು ಕೃಪಾಚಾರ್ಯರಿಗೆ ಇವ ಕೇಳುವುದೇನು ಅಂತ ಅರ್ಥ ಆಯ್ತು ಅವರಿಗೆ ನನ್ನ ಸಾವಿನ ಬಗ್ಗೆ ಮಾತಾಡ್ತಾ ಇದ್ದಾನೆ ಎದುರು ಕೂತವ ಯಮ ಆಗುವಾಗ ಅವ್ರಿಗೆ ಕಾಣದೇ ಇರ್ತದ ಬಂದದ್ದು ಏನು ಅಂತ ಮೃತ್ಯುದೇವತೆ ಹತ್ತಿರ ಬಂದು ಓಯ್ ಅಂದಾಗ ಯಾರಿಗಾದರೂ ಒಮ್ಮೆ ಸಂಕಟ ಗುರು ಅಂತ ಕರೀಲಿ ದೇವರೇ ಅಂತ ಬೇಕಾದ್ರೂ ಕರೀಲಿ ಎದುರು ಕೂತು ಯಮ ಏನು ಕರೆದ್ರು ಒಮ್ಮೆ ಬಂದದ್ದು ಯಾರು ನೋಡುವಾಗ ಮೈ ನೀರು ಆಗ್ತದೆ ಒಮ್ಮೆ ಬೇಡಪ್ಪ ಅನ್ನಿಸ್ತದೆ ಅದ್ ಇವಾಗ ಗುರು ವಿಗತ ಕಲ್ಮಶ ಅಂತ ಗಟ್ಟಿಗೆ ಹೇಳಿದಾಗ ಕೃಪಾಚಾರ್ಯರನ್ನು ನೋಡಿದ್ದಾರೆ ಕೃಪಾಚಾರ್ಯ ಹೇಳ್ತಾರೆ ಗೊತ್ತಾಯ್ತು ನೀನೇನು ಕೇಳ್ತೀಯ ಅಂತ ಅವಧ್ಯೋಹಂ ಮಹೀಪಾಲ ನಾನು ಸಾಯುವುದಿಲ್ಲ ಅಂತ ಹೇಳಿದರು ಇವರೇ ಹೇಳಿದರು ನೀವು ಯಾವಾಗ ಸಾಯ್ತೀರಿ ಹೇಗೆ ಸಾಯ್ತೀರಿ ಕೇಳಲಿಕ್ಕೆ ಇಲ್ಲ ಭೀಷ್ಮರ ನೋಡಿ ಒಬ್ಬೊಬ್ಬರು ಒಂದ್ರೀತಿ ಭೀಷ್ಮರಲ್ಲಿ ಕೇಳಿದಾಗ ಭೀಷ್ಮೇ ಹೇಳಿದರು ಈಗ ಸಾಯಲಿಕ್ಕೆ ಬುರುಸೋತಿಲ್ಲ ಅಂದರು ಅವರಿಗೆ ಸಾಯ್ಲಿಕ್ಕೂ ಬುರ್ಸೋತಿಲ್ಲ ಗಮ್ಮತ್ ನೋಡಿ ನಾ ಅವತ್ ಪ್ರಾ ಮೃತ್ಯುಗಾಲೋಸ್ತು ಮೃತ್ಯುಗಾಲೋಸ್ತಿ ಅಂದರು ಸಾಯುವ ಸಮಯವೀಗ ಪುನರಾಗಮನಂ ಗುರು ಅಂದರು ಮತ್ತೆ ವಾರಯ್ಯ ಅಂತ ಏನು ಚೆನ್ನಾಗಿ ಕಳಿಸಿ ಇದು ಒಳ್ಳೇದು ಇದು ಬಾಯ್ಪಟ್ಟ ಮಾಡಬೇಕು ಮಂತ್ರ ಯಮ ಬಂದಾಗ ಹೇಳಲಿಕ್ಕೆ ಬರೋದಿಲ್ಲವ ಬಿಡಿ ದೂತರು ಬರ್ತಾರೆ ಹೆಚ್ಚಿನ ಅಂಶ ನೋಡೋ ದಿಮನನ್ನೇ ಮನನ್ನೇ ಬರುವಾಗೆ ಮಾಡುವ ಬಂದಾಗ ಮಾತಾಡಿಸ್ಬೇಕು ಓಯ್ ಎಂಥದಕ್ಕೆ ಈಗ ಬೇಡ ಸ್ವಲ್ಪ ತಡೆಯಿರಿ ಅಂತ ಇನ್ನು ಕೆಲವು ಗ್ರಹಣ ಎಲ್ಲ ಉಂಟಲ್ಲ ಅಂತ ಅಷ್ಟೇ ಕಾಯುವುದಷ್ಟೇ ಜೋರಿನ ಗ್ರಹಣ ಬರಲಿ ಇದು ಮೆಲ್ಲೆಗೆ ಉಂಟಲ್ಲ ಕಡಿಮೆ ಉಂಟಲ್ಲ ಅಂತ ಪ್ರಯೋಜನ ಇಲ್ಲದ ಕತೆ ಬಿಡಿ ಎಷ್ಟು ಗ್ರಹಣ ಬಂದರೇನು ನಮ್ಮ ಇಂದ್ರಿಯಗಳಿಗೆ ಎಲ್ಲಿ ಯಾವತ್ತೂ ಸಹ ಗ್ರಹಣ ಬರುವುದೇ ಇಲ್ಲ ವಿಷಯಗಳ ಜೊತೆಯಲ್ಲಿ ಕೂತ ಈ ಗ್ರಹಗಳು ನುಂಗ್ತಾ ಇರತಕ್ಕ ಮೊಸಳೆಗಳು ಇವತ್ತು ಯಾವತ್ತು ಸಾಯ್ತವೆ ಗ್ರಹ ನಾಶ ಆಗುವುದೇ ಇಲ್ಲ ಬಿಡಿ ಅಂತ ಇರಲಿ ಅಂತೂ ಬಹಳ ಸುಂದರವಾಗಿ ಕೇಳಿದೆ ಇವ ದ್ರೋಣ ಅಂತೂ ಹೇಳಿದ ನನಗೆ ಸಾಯಲಿಕ್ಕೆ ಏನು ಕಷ್ಟ ಇದೆ ಆದರೆ ಬಹಳ ಕಷ್ಟದ್ದೇನಾದರೂ ಏನಾದರೂ ಯಾರದ್ದಾದರೂ ಹೇಳಿದ್ದು ಕೇಳಿದರೆ ನಾನು ಅಸ್ತ್ರಶಾಸ್ತ್ರ ಬಿಡ್ತೇನೆ ಕೆಳಗೆ ಆಗ್ತೇನೆ ಕೆಳಗೆ ಅಂತ ಕೊಲ್ಲಿ ಕೆಲವು ಉಂಟು ಸುಲಭ ಉಂಟು ಹಾಗೆ ಶಸ್ತ್ರ ತ್ಯಾಗ ಮಾಡ್ತೇನೆ ಹೋರಾಟವನ್ನು ನಿಲ್ಲಿಸ್ತೇನೆ ಸಾಯುವುದು ಅಂತ ಹೇಳೋದಿಲ್ಲವ ಇವ ಭಾಳ ಚಂದವಾಗಿ ಹೇಳ್ತಾನೆ ನನಗೆ ಸಾವೇ ಇಲ್ಲ ಅಂದ ನೀವು ಏನು ಕೇಳಲಿಕ್ಕೆ ಹೋಗ್ತಾನೆ ಎಲ್ಲಿ ಕುತ್ತಿಗೆ ಹಿಡಿಲಿಕ್ಕೆ ಬಂದ ಇವನು ಕುತ್ತಿಗೆ ಹಿಡಿದು ಹೋಯ್ತು ನೋವಾಚ ಗತಚೇತರಹ ಅಂತ ತಲೆಯಲ್ಲಿ ವಿಷಯ ಬರಲಿಲ್ಲ ಬಾಯಲ್ಲಿ ಮಾತು ಬರಲಿಲ್ಲ ಮೈಯಲ್ಲಿ ಚೆನ್ನಾಗಿ ಆರೋಗ್ಯ ಇಲ್ಲ ಆಗಿಬಿಟ್ಟಿದ್ದು ಅದಕ್ಕೆ ಕಲಿತ ಕೃಪಾಚಾರ್ಯ ಹೇಳ್ತಾರೆ ಗೊತ್ತಾಯಿತು ಈ ಮಹಿಪಾಲ ಯುದ್ಧಸ್ವ ಜಯ ಮಾಪ ನನಗೆ ಸಾವಿಲ್ಲ ಅದು ನಿನಗೆ ಮಾತು ಕೊಡ್ತೇನೆ ಅಂದರು ನೀನು ಬಂದದ್ದು ಸುಳ್ಳಾಗಬಾರ್ದು ಅದನ್ನು ಮಹೀಪಾಲ ಅಂತ ಕರೀತಾರೆ ನೋಡಿ ಅವರು ಬೇರೆ ರೀತಿಯಲ್ಲಿ ಕರೆದರು ಅವ ಪಿತಾಮಹ ಕರೆದಿದ್ದಕ್ಕೆ ತಾತ ಅಂತ ಹೇಳಿದರು ಮಗುವೆ ಅಂತ ಹೇಳಿದರು ಬೇರೆ ಬೇರೆ ಶಬ್ದದಿಂದ ಕರೆದಾಗ ಅವರನ್ನು ಮತ್ತೆ ಮತ್ತೆ ಕರೆದು ಮಾತಾಡಿಸಿದರು ಇವನಿಗೆ ಕರೆಯುವಾಗ ಭಾಳ ಚಂದವಾಗಿ ಹೇಳ್ತಾರೆ ಇವನನ್ನು ಧರ್ಮರಾಜನ ಕರೆಯುವಾಗ ಕೌಂತೇಯ ಅಂತ ಕರೀತಾನೆ ಅಭ್ಯಾಸದ ಶಬ್ದ ಅದು ದ್ರೋಣನಿಗೆ ಅರ್ಜುನನ್ನು ಕರೆದು 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 ಅಭ್ಯಾಸ ಆಗಿ ಹೋಗಿ ಕುಂತಿ ಮಗ ಕುಂತಿ ಮಗ ಧರ್ಮರಾಜ ಬಂದಾಗಲಿಲ್ಲ ಅದೇ ಶಬ್ದ ನಿಜ ಕುಂತಿ ಮಗನೇ ಬಿಡಿ ಅಲ್ಲ ಅಲ್ಲ ಪ್ರಸಿದ್ಧವಾಗಿ ಕುಂತಿಯ ಮಗ ಕೌಂತೆ ಇರುವುದು ಅರ್ಜುನನಿಗೆ ಒಂದೇ ತಾಯಿಯ ಮೂರು ಮಕ್ಕಳಾದರೂ ಪ್ರಸಿದ್ಧಿ ಯಾರಿಗೆ ಅಂತ ದತ್ತಾತ್ರೇಯ ಇದ್ದಾಗೆ ಆತ್ರೇಯ ಅತ್ರಿಯ ಮಗ ಅತ್ತೆಯ ಮಗ ಮೂರು ಜನ ಇಲ್ವಾ ಸೋಮನೂ ಅತ್ರೇಯನೇ ಚಂದ್ರನು ಅದು ಆಚೆಗೆ ನಿಂತವ ದುರ್ವಾಸನೂ ಅತ್ರಿ ಮಗನೇ ಅದು ದುರ್ವಾಸ ಅತ್ರೇಯ ಯಾರು ಕರೀದಿರದೆ ಎಡವಿದಾಗೆ ಉಂಟು ಸಾಕು ದುರ್ವಾಸ ಅಂತೇವೆ ನಾವು ಚಂದ್ರ ಸಾಕಷ್ಟೇ ಸೋಮ ಸೋಮಾತ್ರೇಯ ಹೇಳೋದಿಲ್ಲ ಆದರೆ ದತ್ತಾತ್ರೆಯ ಅವನಿಗೆ ದತ್ತ ಹೇಳಬಾರ್ದಿತ್ತ ಅವನು ದತ್ತ ಖಾಲಿ ದತ್ತವ ಆದರೆ ಅಪ್ಪನ ಅಮ್ಮನ ಮಗನೇ ಅಪ್ಪನ ಮಗನೇ ಕರಿಬೇಕು ಅವನಿ ಆತ್ರೇಯ ದತ್ತ ಆತ್ರೇಯ ಅದು ಆಗಿ ದತ್ತ ಹೆಸರು ವಾಸ್ತವ ಹೆಸರು ಅಷ್ಟೇ ದತ್ತೋ ಮಯಾಹ ಇತಿಯದ್ ಭಗವಾನ್ ಸ ದತ್ತ ಅಂತ ಹೆಸರು ಕೊಟ್ಟದ್ದೇ ಹಾಗೆ ಬೇಕು ನಾನು ಅಂತ ಹೇಳಿದ್ದಾನೆ ಬೇಕು ನಿನಗೆ ನಾನು ಅಂತ ಕೊಟ್ಟು ಬಿಟ್ಟಿದ್ದೇನೆ ಹೇಳಿದ ನಾನು ನಿನಗೆ ದತ್ತು ಮಗ ಆಯ್ತಾ ದತ್ತ ದತ್ತ ಅಂತ ಹೆಸರು ದೇವರ ಮಗ ಯಾರಿಗೆ ಆಗೋದಿಲ್ಲ ದತ್ತು ಮಗ ಯಾರು ಮಾಡ್ಕೊಳ್ಬೋದು ಹಾಗೆ ನಾನು ನಿನ್ನೆ ಕೊಟ್ಟು ಬಿಟ್ಟಿದ್ದೇನೆಂದು ದತ್ತಾದ ಆದರೆ ಪ್ರಸಿದ್ಧ ಆದ್ದರಿಂದ ಆತ್ರೇಯ್ಯ ಅಂತ ಹಾಗೆ ಪ್ರಸಿದ್ಧ ಅರ್ಜುನ ಅದರಿಂದ ಕೌಂತಯ್ಯ ಅಂತ ಕರಿದದ್ದನ್ನು ಧರ್ಮರಾಜನೇ ಕರೆದು ಅರ್ಜುನನಿಗೂ ನನ್ನನ್ನು ಕೊಲ್ಲಿ ಆಗುವುದಿಲ್ಲ ಹೇಳುವ ಹಾಗೆ ವರಸೆ ಯಾರಿಲ್ಲ ಯಾರಿಲ್ಲ ಹೇಳುದು ಕೌಂತಯ್ಯ ಅಂತ ಕರೆದು ಅರ್ಜುನನು ನನ್ನನ್ನು ಮುಗಿಸುವುದಿಲ್ಲ ಅಂತ ದ್ರೋಣ ಹೇಳಿದ ಕೃಪಾಚಾರ್ಯರು ಹೇಳ್ತಾರೆ ನನಗೆ ಸಾವೇ ಇಲ್ಲ ಅಂದ ಮುಗಿದು ಒಬರಿಗೊಂದೊಬ್ಬರು ಮಿಗಿಲೆ ಬಂದಾಗ ಅವಧ್ಯೋಹಂ ಆದರೆ ಮಹಿಪಾಲ ನೀನು ರಾಜ ನೆಲಕ್ಕೆ ಒಡೆಯ ನೀನು ಆಗ್ತೀಯ ಆಗಲೇ ಬೇಕು ಅಲ್ಲಿ ಪಾಂಡವ ಅಂತ ಕರೆದಿದ್ದ ಭೀಷ್ಮ ಪ್ರೀತಿಯಿಂದ ಒಪ್ಪಿಕೊಂಡ ಪಾಂಡು ಪಾಂಡು ಮಗನನ್ನು ಅರಸೊತ್ತಿಗೆಯಲ್ಲಿ ಬರಬೇಕು ಅಂತ ಕೌಂತೆಯ ಅಂದ ಕುಂತಿಯ ಮಗ ಅಂತ ಕರೆದ ಇವ ಹೇಳ್ತಾನೆ ಬಹಳ ಚಂದವಾಗಿ ಮಹಿಪಾಲ ಅಂತಾನೆ ನೀನು ರಾಜನಾಗ ಅದಕ್ಕೆ ಹೋರಾಡು ಯುದ್ಧಸ್ವ ಮತ್ತು ಹೋರಾಟ ಮಾಡಿದರೆ ನೀವು ಸಾಯುವುದಿಲ್ಲಲ್ಲ ನಾನು ಸಾಯದಿದ್ದರೂ ಸೋಲುವುದಿಲ್ಲ ಅಂತ ಹೇಳಿದ್ನ ಹೌದಲ್ಲ ಗೆಲುವು ನಿನಗೆ ಅಂದರೆ ಇಷ್ಟು ಸಾಕು ಸತ್ತರೇ ಸೊ ಗೆಲುವು ಬರಬೇಕು ಅಂತ ಎಲ್ಲಿ ನಿಯಮ ಉಂಟು ಸೋತರೂ ಗೆಲುವು ಬರ್ತದಲ್ಲ ಅದನ್ನು ನಾನು ಸೋಲ್ತೇನೆ ನೀನು ಗೆಲ್ತು ಜಯಮಾಪ್ನ ಹೀ ಅಂತ ಹೇಳಿ ಅವನನ್ನು ಕಳಿಸಿಬಿಟ್ಟು ಹೋರಾಟ ಮಾಡು ಹೋರಾಟದಿಂದ ಜಯವನ್ನು ಗಳಿಸು ಅಂತ ಹೇಳಿದರು ಬಹಳ ಖುಷಿಯಾಯಿತು ಮತ್ತೆ ಕೇಳಲಿಲ್ಲ ಸಾಯುವುದಿಲ್ಲದವರ ಹತ್ರ ಮತ್ತೆ ಗುದ್ದಾಡಿ ಏನು ಪ್ರಯೋಜನ ಅದನ್ನು ಕೃಪಾಚಾರ್ಯ ಸುದ್ದಿಯನ್ನು ಅಲ್ಲಿಗೆ ನಿಲ್ಲಿಸಿದ ಇತ್ತ ಶಲ್ಯ ನಡೆಗೆ ಬಂದ ಅವನನ್ನು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಮತ್ತು ಹಿಂದೆ ಯಥಾ ಪ್ರಕಾರ ಅಂತ ನಾಲ್ಕನೇ ಜನ ಇತ್ತು ಮೂರಕ್ಕೆ ಆಕೆ ಆಯಿತು ಪ್ರದಕ್ಷಿಣೆ ಮೂರು ಪ್ರದಕ್ಷಿಣೆ ಬಂದು ಬರ್ತಾನೆ ಪ್ರತಿಯೊಬ್ಬರಿಗೂ ಸುತ್ತು ಬಂದು ಸುತ್ತು ಬಂದರೆ ಮುಗೀತು ಇಲ್ಲಿ ಯಾರೋ ಸುತ್ತು ಬಂದರೆ ನೋಡೋ ಮನುಷ್ಯರಿಗೆ ಹೇಳಿ ಬೈತಾರೆ ಎಂತ ಸುತ್ತು ಬರೋದು ಕೇಳ್ತಾರೆ ಸತ್ತೇವ ನಾವು ಹೋಗಿಂದಕ್ಕೆ ಅಂತಾರೆ ಮತ್ತು ಸತ್ತದ್ದಕ್ಕೆ ಹಿಂದೆ ಬರ್ತಾರೆ ಅದಾದರೂ ಯಾರಾದರೂ ಹೇಳಿದ್ದಾರೆ ಅದು ಇಲ್ಲ ಏನೋ ಹೇಳಿದಲ್ಲ ಎಲ್ಲರೂ ಮಾಡ್ತಾರಲ್ಲ ನಾವು ಮಾಡೋದು ಹೆಣಕ್ಕೆ ಗೊತ್ತಿಲ್ಲ ಎಲ್ಲಿ ಬಂದಿದೆ ಸುತ್ತು ಅಂತ ಆದ್ದರಿಂದ ಅದಕ್ಕೆ ಪ್ರಯೋ ಯಾರು ಎದ್ದು ಹೊಡೆಯುವುದಿಲ್ಲ ಸುತ್ತು ಬಂದು ಅಂದು ಹೊಡೆಯುವುದಿಲ್ಲ ಈಗ ಸುತ್ತು ಬಂದರೆ ಹೊಡೆಯೋದಿಲ್ಲಲ್ಲ ಹಾಗೆ ಬರೋದು ನಿಜವಾಗಿ ಅದಕ್ಕೆ ಪ್ರವೇಶವೇ ಇಲ್ಲ ವ್ಯವಸ್ಥೆ ಇಲ್ಲ ಬಿಡಿ ಅದೊಂದು ವಿಷಯವೇ ಬೇರೆ ಮತ್ತೆ ಇವನು ಯಥಾ ಪ್ರಕಾರ ಗುರುಗಳಿಗೆ ಪ್ರದಕ್ಷಿಣೆಯಾಗಿ ಬಂದು ಕಾಲು ಹಿಡಿದು ನಮಸ್ಕಾರ ಮಾಡಿ ಬರ್ತಾ ಇದ್ದಾನೆ ಶಲ್ಯನನ್ನು ಹಾಗೆ ಮುಟ್ಟಿದ್ದಾನೆ ಮಾವ ಹೆಣ್ಣು ಕೊಟ್ಟವ ನಮಸ್ಕಾರ ಮಾಡಿದ್ದಾನೆ ಸುತ್ತ ಬಂದಿದ್ದಾನೆ ಕಾಲಿಡಿದಿದ್ದಾನೆ ಕೇಳಿದ್ದಾನೆ ಅವಕಾಶ ಕೊಡಿ ಹೋರಾಟ ಮಾಡ್ತೇನೆ ನನಗೆ ಒಳ್ಳೇದು ಮಾಡಿ ಅಂತ ಎಲ್ಲದಕ್ಕೂ ಆಯಿತು ಅಂತ ಅದು ಕೇಳ್ತಾನವ ಯುದ್ಧ ಧನ್ಯದಕ್ಕೆ ಮಿಚ ಸೆದು ಉಂಟವನಂತೆ ನಾನು ದುಡ್ಡಿನ ಎಡಗಿಯಲ್ಲಿ ಸಿಕ್ಕಿಬಿದ್ದಿದ್ದೇನೆ ನನ್ನನ್ನು ದುರ್ಯೋಧನ ಕೊಂಡುಕೊಂಡಿದ್ದಾನೆ ಬರುವಾಗ ದಾರಿ ಉದ್ದಕ್ಕೆಲ್ಲ ಡೇರೆ ಮಾಡಿ ಊಟ ಎಲ್ಲ ಕೊಟ್ಟು ಭಾಳ ಖುಷಿಯಾಗಿ ಶಲ್ಯ ಆ ಯಾರೆಲ್ಲ ನನಗೆ ಬರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆಲ್ಲ ಏನು ಬೇಕಾದರೂ ಕೊಡ್ತೇನೆ ಅಂತ ಬೀಗಿ ಹೇಳಿಯೇ ಬಿಟ್ಟ ಓಡಿ ಬಂದ ದುರ್ಯೋಧನ ನಾನೇ ಎಲ್ಲ ಮಾಡಿದ್ದು ವ್ಯವಸ್ಥೆ ಏನು ಕೊಡ್ತೀಯಾ ಏನು ಬೇಕು ಅಂದ ನೀನು ಬರಬೇಕು ಹೋರಾಟಕ್ಕೆ ಆಯಿತು ಅಂದ ಮಾತಾಡಿ ಮಾತು ಕೊಟ್ಟಾಯ್ತು ನೋಡಿ ಸಣ್ಣ ವಾಕ್ಯದಲ್ಲಿ ಸಿಕ್ಕಿಬಿದ್ದ ಶಲ್ಯ ಧರ್ಮರಾಜನೆಡೆಗೆ ಸೊತ್ತು ತಂದಿದ್ದಾನೆ ಸೈನ್ಯ ತಂದಿದ್ದಾನೆ ಹೋರಾಟ ಮಾಡಲಿಕ್ಕೆ ಧರ್ಮರಾಜನ ಪಕ್ಷದಲ್ಲಿ ನಿಂತು ಒಂದು ಅಕ್ಷಣಿ ಈಚೆ ಬರ್ತಿತ್ತು ಎಂಟು ಹತ್ತು ಆಗ್ತಿತ್ತು ಇದು ಹನ್ನೊಂದು ಏಳಾಯಿತು ಇಡೀ ಇಡೀ ಅಕ್ಷಣಿಯನ್ನೇ ನುಂಗಿ ಹಾಕಿದ ದುರ್ಯೋಧನ ಖಾಲಿ ತಂತ್ರದಿಂದ ಇದು ಯುದ್ಧ ತಂತ್ರಗಳು ಇಷ್ಟಕ್ಕೂ ಯಾರಾದರೂ ಬೆಲೆ ಕೊಡ್ತಾರ ಅಂತ ಮಾತು ಉಳಿಸ್ತಾರಾ ಅಂತ ಸಂಬಂಧಿಯನ್ನೇ ಒಬ್ಬನನ್ನು ಆ ಕಾಲದಲ್ಲಿ ವ್ಯಕ್ತಿ ವ್ಯಕ್ತಿಯವ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಚತುರ್ಥ ಕೀಚಕಶ್ಚೈವ ಅಂತ ವಿರಾಟನಲ್ಲಿದ್ದ ಕೀಚಕ ಈಗಾಗಲೇ ಮುಗಿದಿದ್ದಾನೆ ವೈರಾಟ ಪರ್ವದಲ್ಲಿ ಹೋಗಿ ಆಯಿತು ಅವನು ಅಜ್ಞಾತವಾಸದಲ್ಲಿ ಇಲ್ಲ ಆಗಿದ್ದಾನೆ ವರ್ಷ ಕಳೆದಿದ್ದೆ ಅವನದು ವರ್ಷಾಂತಿಕೆಲ್ಲ ಆಗಿ ಹೋಗಿದ್ದು ಈಗ ಬರುವಾಗ ಇನ್ನು ಭೀಮ ಇದ್ದಾನೆ ಅವನು ಈ ಪಾಳ್ಯದಲ್ಲಿದ್ದಾನೆ ಪಾಂಡವರ ಪಕ್ಷದಲ್ಲಿದ್ದಾನೆ ಮತ್ತು ಬಲರಾಮನನ್ನು ಎಳೀಲಿಕ್ಕೂ ದುರ್ಯೋಧನ ಸಿಗಲಿಲ್ಲ ಅವ ಜಾರಿಕೊಂಡ ಅದು ಹಾವಲ್ಲ ಪುಷ್ಕ ಹಾರ್ತದೆ ಸಿಗುವುದಿಲ್ಲ ಕೈಗೆ ಸಿಗುವುದಿಲ್ಲ ಬಲರಾಮ ಬರಲಿಲ್ಲ ಅವನ ಬಾಲ ಆಗಲಿಲ್ಲ ದುರ್ಯೋಧನನಿಗೆ ಭೀಮಾಯಿತು ಬಲರಾಮ ಆಯಿತು ಭೀಮ ಆಚೆ ಇದ್ದಾನೆ ಬಲರಾಮ ಸಿಗಲಿಲ್ಲ ಮದ್ರ ರಾಜ ಶಲ್ಯ ಈಗಿರುವುದು ಒಬ್ಬನೇ ಕೀಚಕ ಸತ್ತಿದ್ದಾನೆ ಈಗ ಶಲ್ಯ ಒಂದು ಈಚೆ ಬಂದರೆ ಭೀಮನಿಗೊಂದು ಎದುರಾಗ್ತದೆ ಅಂತ ಉಪಾಯ ಮಾಡಿ ಬರೋತಕ್ಕ ಶಲ್ಯನನ್ನು ತನ್ನೆಡೆಗೆ ಎಳ್ಕೊಂಡ ಖಾಲಿ ಅವನಿಗೆ ಪಾನ ಖಾನ ಎರಡು ಮಾಡಲಿಕ್ಕೆ ಹೋಗಿ ಭಾಳ ಚಂದವಾಗಿ ಡೇರಿ ನೋಡಿ ಎಷ್ಟು ಜನ ಒಂದು ಬಾಯಿಗೋಸ್ಕರ ಜನ ಏನೆಲ್ಲ ಬಿಟ್ಟುಕೊಡ್ತಾರೆ ಅಂತ ಮೈಯನ್ನೇ ಬಿಟ್ಟುಕೊಟ್ಟವ ಬಲವನ್ನೇ ಸಮರ್ಪಿಸಿಕೊಂಡ ಸೈನ್ಯವನ್ನೇ ಕೊಳಿಸಿ ಬಿಟ್ಟ ಶಲ್ಯ ಖಾಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅಂತ ಒಬ್ಬ ಮನುಷ್ಯನನ್ನು ಎಳಿಯುವುದಾಗಿದ್ದರೆ ಮಂಡೆಯಲ್ಲಿ ಅಲ್ಲ ದೊಂಡೆಯಲ್ಲಿ ಅಂದರೆ ಹೊಟ್ಟೆಯಲ್ಲಿ ಇಡಿಬೇಕಂತೆ ಸಮ ತಿನ್ನಲಿಕ್ಕೆ ಕೊಡಿ ಸಮ ಕೊಡಿಲಿ ಕೊಡಿ ಹೇಳಿದ್ದು ಕೇಳ್ತಾರೆ ತಲೆ ಉಪಯೋಗಿಸುವುದೇ ಇಲ್ಲ ತಲೆಯ ಬಾಯಿ ಉಂಟಲ್ಲ ಅದಕ್ಕೆ ತುಂಬಿಸಿ ಕಿವಿ ತುಂಬಿಸಿದರೆ ಕೆಲಸ ಮಾಡುವುದಿಲ್ಲ ಬಾಯಿ ತುಂಬಿಸಿ ಕಿವಿ ಕೊಟ್ಟರೆ ಯಾರು ಮಾತು ಕೇಳುವುದಿಲ್ಲ ಕೇಳ್ತಾರೆ ನಾಳೆ ಮರೆತು ಬಿಡ್ತಾರೆ ನೀವು ತಿನ್ನಿಸಿ ನೋಡಿ ಒಳ್ಳೆ ಕೇಳ್ತಾರೆ ನಾಯಿ ಬಾಲಲ್ಲಾಡಿಸುವುದು ಯಾವಾಗ ಬಾಯಿಗೆ ಹಾಕಿದಾಗ ಅಷ್ಟೇ ತಾನೇ ಅಂದರೆ ಮನುಷ್ಯ ನಾಯಿ ಅಂತ ಹೇಳಿದ್ದಲ್ಲ ಅದಕ್ಕಿಂತ ಕಡೆ ಆದ್ದರಿಂದ ಹೇಳಲಿಕ್ಕೆ ಬರುವುದಿಲ್ಲ ಅಂತ ತಲೆ ಇದ್ದವನಲ್ಲ ನಾಯಿಗೆ ತಲೆ ಉಂಟ ಅದು ಬಾಲಲ್ಲಾ ಆಡಿಸ್ಲಿ ಮನುಷ್ಯನಿಗೆ ಆಗಲ್ಲ ಕಿವಿಯು ಉಪಯೋಗಿಸಿಕೊಳ್ಳೋದು ಎಷ್ಟು ಚೆನ್ನಾಗಿ ನೋಡಿ ಅಂದ ಶಲ್ಯ ಸೋತ ಅದನ್ನ ಶಲ್ಯ ನಡಿಗೆ ಬಂದ ಇವ ಮಾವ ನಾಳೆ ಹೇಳದೇ ಇದ್ರೆ ಮತ್ತೆ ಹೋರಾಟಕ್ಕೆ ಒಳ್ಳೆ ಚಂದವಾದ ಅವರು ಏನು ದಾಳ ಉರುಳಿಸಿ ಮುಗಿಸಿದ್ರು ಇವ ದಾಳ ಉರುಳಿಸಿ ಕೊರಳು ಉರುಳಿಸಿದ ಯಮ ಧರ್ಮರಾಜ ಯಾವ ಅನ್ಯಾಯ ಮಾಡಿದ ದಾಳ ಇತ್ತು ಅದೇ ಪ್ರತಿದಾಳ ಉರುಳಿಸಿದ್ದಾನೆ ನಾಲ್ಕನೆಯ ದಾಳ ಇದು ಶಲ್ಯ ಬಂದು ಗಮನಿಸಿ ಕೇಳ್ತಾನೆ ಅವನು ಹೇಳಿದ ಹೋರಾಟ ಹೊರತು ಇನ್ನೇನು ಕೇಳು ಹೇಳು ಅಂತ ಒಳ್ಳೆಯ ಚಂದವಾದ ಮಾತನ್ನು ಶಲ್ಯನಿಗೆ ಕೊಡ್ತಾನೆ ಧರ್ಮರಾಜ ಅದು ಮತ್ತೆ ಸೇರಿದಾಗ